ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರ ಇದೆ ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕರ ಒಡೆಯನಾಗಿರೋ ಯೇಸು ಕೃಷ್ಣ ನಮ್ಮದಲ್ಲೂ ವಂದನೆಗಳಲ್ಲಿ ಸೋದ ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಈ ದಿನ ಕೂಡ ಒಟ್ಟೆಗೆ ಸೇರಿ ಆತನ ವಾಕ್ಯಗಳನ್ನ ನ್ಯಾಯ ಮಾಡೋಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರಿಗೆ ಕೃತಜ್ಞರಾಗಿದ್ದೀವಿ ಇನ್ನು ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಕಳೆದ ವಾರ ನಾವು ಮುಖ್ಯವಾಗಿರೋಂಥ ಪಠಗಳನ್ನು ನೋಡಿದ್ರಿ ಅದರ ಮುಖ್ಯವಾಗಿ ನಾವು ನೋಡಿರೋಂಥ ಒಂದು ವಿಚಾರ ಅನ್ಯ ಭಾಷೆ ಅದ್ಭುತಗಳ ಬಗ್ಗೆ ಅವರ ಖಂಡಿತ ಹೋಗೋ ನೀವು ಅದನ್ನ ಬಗ್ಗೆ ಎಲ್ಲ ವಿಮರ್ಶೆ ಮಾಡಿದಿರ ಅಂತ ನಂಬ್ತೀನಿ ಹಾಗೂ ಕೂಡ ನಿಮ್ಗೆ ಏನೋ ಪ್ರಶ್ನೆ ಇತ್ತು ಅಂದರೆ ನೀವು ಖಂಡಿತ ಹೋಗೋ ಈ ಕ್ಲಾಸಿನ ಅಂತ್ಯದಲ್ಲಿ ನೀವು ಮಾಡೋದು ನೀವು ಡೌಟ್ಸ್ಗಳನ್ನ ಕೇಳ್ಬೋದು ಖಂಡಿತ ಹೋಗೋ ಅದಕ್ಕೆಲ್ಲ ನಾವು ಡಿಸ್ಕಸ್ ಮಾಡೋಣ ಸೊ ಇನ್ನು ಕರ್ತನಲ್ಲಿ ಪ್ರೀತಿ ಅಂತ ಸೋರೋಸುಗಳೇ ಇವತ್ತಿನ ಒಂದು ಮುಖ್ಯವಾಗಿರೋಂಥ ಪಾಠಕ್ಕೆ ನಾವು ಏನು ಮಾಡೋಣ ಹೋಗೋಣ ಅದರ ಸೊ ಏನಪ್ಪ ಇವತ್ತಿನ ಒಂದು ಪಾಠ ಅಂತಂದ್ರೆ ಸುಗಿ ಅದರಾ ಏನು ಬಂದ್ರೆ ಸುಗಿಯಲ್ಲಿ ಏನು ಬದ ತಿಳ್ಕೊಳಕ್ಕೆ ಅಲ್ವರಾ ಅಂತ ನೋಡ್ಬೇಕಾದ್ರೆ ಬೈಬಲ್ನಲ್ಲಿ ಸುಗಿ ಬಗ್ಗೆ ಏನು ಮಾತಾಡ್ತಾರೆ ಅಂತ ತಿಳ್ಕೊಳ ತುಂಬ ಇಂಪಾರ್ಟೆಂಟು ಅಲ್ದರಾ ಅದಕ್ಕೆ ಮೊದಲನೇದಾಗಿ ಸುಗ್ಗಿ ಅಂತ ಹೇಳ್ಬೇಕ್ರೆ ಸುಗ್ಗಿಯಲ್ಲಿ ಮೂರು ಕೆಲಸ ಆಗ್ತಾರೆ ಒಂದು ಏನಪ್ಪಾ ಆಗ್ತಾರೆ ಅಂದ್ರೆ ಈ ಒಂದು ಧಾನ್ಯ ದವಸ ಧಾನ್ಯಗಳ ಫಲಗಳನ್ನ ಆಯ್ಕೆ ಒಂದು ಕೆಲಸ ಏನಾಗ್ತದೆ ಅಲ್ಲಿ ಆಗ್ತದೆ ಆ ಆಮೇಲೆ ಈ ಒಂದು ದವಸ ಧಾನ್ಯಗಳನ್ನ ಒಂದು ಖಣಿಜಕ್ಕೆ ಸೇರ್ಸಂಥದ್ದು ಆಮೇಲೆ ಮೂರನೇದು ಈ ಒಟ್ಟುಗಳನ್ನ ಈ ಹಣ್ಣುಗಳನ್ನ ಮತ್ತೆ ದವಸ ಧಾನ್ಯಗಳನ್ನ ಈ ಒಟ್ಟುಗಳನ್ನ ಸಪ್ರೇಟ್ ಮಾಡಿದಾಗ ಈ ಒಟ್ಟು ಉಳಿತಾರಲ್ಲ ಈ ಒಟ್ಟ ಸುಡೋಂಥ ಕೆಲಸ ಏನಾಗ್ತದೆ ಅಲ್ಲಿ ಆಗ್ತದೆ ಅಂದ್ರ ಯೇಸು ಕೃಷ್ ಎಲ್ಲಾ ಸುಗ್ಗಿ ಬಗ್ಗೆ ಮಾತಾಡಿದಾರ ಅಂತಂದ್ರೆ ಎಸ್ ಯೇಸು ಸುಗ್ಗಿ ಬಗ್ಗೆ ಮಾತಾಡಿದಾರೆ ಎಲ್ಲಪ್ಪಾ ಮಾತಾಡಿದಾರೆ ಅಂತಂದ್ರೆ ಓದನ ಮತ್ತೆ ಒಂಬತ್ತನೇ ಅದಿಯಾ ಮೂವತ್ತೇಳು ಮೂವತ್ತೆಂಟು ಆ ಓದಿ ಶ್ವೇತಾ ಶ್ವೇತಾ ಜುವೆಹಲ್ ಇದರ ತನ್ನ ಶಿಷ್ಯರಿಗೆ ಬೆಳೆಯೋ ಬಹಳ ಕೆಲಸದವರು ಸ್ವಲ್ಪ ಆದುದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು ವೆರಿ ಗುಡ್ ಬ್ರದರ್ ಇವತ್ತೆಲ್ಲೂ ಹೋಗಿಲ್ಲ ಡ್ರೈವಿಂಗ್ ಇಲ್ಲ ಲಾಸ್ಟ್ ಟೈಮ್ ಡ್ರೈವಿಂಗ್ ಅಲ್ಲಿ ಇದ್ದು ನೋ ಬ್ರದರ್ ಗುಡ್ ಥ್ಯಾಂಕ್ ಯು ಅದೇ ನೋಡ್ಬೇಕ್ರೆ ಬೆಳೆ ಏನ್ರಿ ಬಹಳ ಕೆಲಸದ ಆಳ್ಗಳು ಕಮ್ಮಿ ಏನಪ್ಪ ಏಸು ಕೃಷಿ ಎಷ್ಟು ಎಕರೆ ಜಮೀನು ಇಟ್ಟಿದ್ರ ನೋಡಿದ್ರೆ ಏಸು ಕೃಷಿ ಯಾವ ಎಕರೆ ಜಮೀನು ಇಟ್ಟಿಲ್ಲ ರೀ ಪಾಪ ತಲೆ ಇಡಷ್ಟು ಜಾಗ ಇಲ್ಲ ಅಂತ ಹೇಳ್ತಾರೆ ಆಕಾಶ ಪಕ್ಷಿಗಳಿಗೆ ಗೂಡುಗಳಿದೆ ಅಲ್ವರ ನರಿಗಳಿಗಿಂತ ಗುದ್ದುಗಳಿದೆ ಮನುಷ್ಯಕ್ಕೂ ಬಂದ ತಳೆ ಇಳಿಸೋದಾಗಲ್ಲ ಪಾಪ ನೋಡಿದ್ರ ಏಸು ಕಸು ಹುಟ್ಟಿದೆ ಪ್ಲಾಟ್ಫಾರ್ಮ್ ಅವ್ರ ಪಾಪ ಎಲ್ಲಿ ಜಾಗ ಮಾಡಕ್ ಹೋಗ್ತಾರೆ ಮತ್ತೆ ಅಂದ್ರೆ ಏಸು ಕ್ರಿಸ್ತು ಆತ್ಮೀಕವಾಗಿರೋ ಸುಗ್ಗಿ ಬಗ್ಗೆ ಏನ್ ಮಾಡ್ತಾ ಇರ್ಬೇಕು ಹೇಳ್ತಾ ಇರ್ಬೇಕು ಅದರ ಅದಕ್ಕೆ ಇವತ್ತು ಏನ್ ಅಂದ್ರೆ ಬೈಬಲ್ ಅಂತ ಸುಗ್ಗಿಗಳ ಬಗ್ಗೆ ನೋಡೋಣ ಸೊ ಬೈಬಲ್ ಅಲ್ಲಿ ಎಷ್ಟು ಸುಗ್ಗಿ ಬಗ್ಗೆ ಮಾತಾಡ್ತಾರೆ ಅಂತ ನೋಡಿದ್ರೆ ಮೂರು ಸುಗ್ಗಿಗಳ ಬಗ್ಗೆ ಸತ್ಯವೇದಲ್ಲ ಏನ್ ಮಾಡ್ತದೆ ಮಾತಾಡ್ತದೆ ಮೂರು ಸುಗ್ಗಿಗಳ ಬಗ್ಗೆ ನಾವೇನ್ ಮಾಡೋಣ ಅಂದ್ರೆ ನಾವು ನೋಡೋಣ ಅಲ್ವರ ಸರಿ ನೋಡ್ಬೇಕ್ರೆ ಆ ಇವತ್ತು ಮೂರು ಸುಗ್ಗಿ ಅಂದರೆ ಮೂರು ಯುಗಗಳಿದೆ ಆ ಮೂರು ಯುಗಗಳಲ್ಲಿ ಮೂರು ಸುಗ್ಗಿಗಳ ಬಗ್ಗೆ ನಾವು ನಾವೇನ್ಮಾಡೋಣ ನೋಡೋಣ ಒಂದು ಯಹುದೀರ ಯುಗ ಇದೆ ಆಮೇಲೆ ಒಂದು ಸ್ವಾರ್ಥ ಯುಗ ಇದೆ ಒಂದು ಕ್ರಿಸ್ತನ ಸಾವರಸದ ಆಳ್ವಿಕೆ ಇದೆ ಈ ಮೂರು ಸುಗ್ಗಿಗಳಲ್ಲಿ ಏನಪ್ಪಾ ಸಾರಿ ಮೂರು ಕಾಲದಲ್ಲಿ ಮೂರು ಸುಗ್ಗಿಗಳೇನಂತ ನಡೀತಾರೆ ಇದ್ರ ಬಗ್ಗೆ ನಾವು ಏನು ಮಾಡೋಣ ನೋಡೋಣ ಸೊ ಅದಕ್ಕೆ ಮೊದಲನೇದು ಯಹುದ್ದರ ಕಾಲದಲ್ಲಿ ನಡೆಯುವಂಥ ಸುಗ್ಗಿ ಬಗ್ಗೆ ನೋಡೋಣ ಇದನ್ನ ನಮಗೆ ಸ್ನಾನಿಕದ ಯೋಹನ ಮತ್ತೆ ಮೂರು ಹನ್ನೆರಡರಲ್ಲಿ ಹೇಳ್ತಾರೆ ಓದೋಣ ಮತ್ತೆಯ ಮೂರು ಹನ್ನೆರಡು ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಟ್ಟುಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು ನೋಡೋರಾ ಏನಂತಂದ್ರೆ ಹ ಏನಂತಾರೆ ಅವ್ರ ಏನ್ಕೊಂಡಿದಾರಂತೆ ಕೈನಲ್ಲಿ ಅದರ ಮೊರವನ್ನು ಇಟ್ಕೊಂಡಿದಾರೆ ಹಸನು ಮಾಡಿ ಏನ್ ಮಾಡ್ತಾರಂತೆ ಹಾ ದಾನಿಗಳನ್ನೆಲ್ಲ ಗೋಧಿಯನ್ನು ಏನ್ ಮಾಡ್ತಾರೆ ಕಣಜಕ್ಕೆ ಸೇರಿಸ್ತಾರಂತೆ ಒಟ್ಟುಗಳನ್ನ ಏನ್ ಬೆಂಕಿಗೆ ಹಾಕ್ತಾರೆ ಅಂತ ಹೇಳ್ತಾರೆ ಏನಪ್ಪಾ ಇದು ಅಂದ್ರೆ ಇದನ್ನ ಯೋಹನ ಯಾರಪ್ಪ ಹೇಳಿದ್ದು ಅಂತಂದ್ರೆ ಏನ್ರಿ ಏಸು ಕುಸ್ತು ಬಂದ್ ಇಲ್ಲಿ ಅದರ ಸೊ ಇಲ್ಲಿ ಯೋಹಾನ ಮುಖ್ಯವಾಗಿ ಹೇಳ್ತಾರೆ ಹೇಳ್ತಾರಂದ್ರೆ ಅಲ್ಲಿರಂತ ಫರಿಸಿಯರು ಸದಸ್ಯರು ಇಸ್ರೇಜ್ಗಳು ಅಥವಾ ದೇಶ ತೋಣಕ್ಕೆ ಬರ್ಬೇಕಾದ್ರೆ ಅವ್ರದ್ದು ನೋಡ್ಬಿಟ್ಟು ಏನ್ ಹೇಳ್ತಾರೆ ಎಲೆ ಸರ್ಪ ಜಾತಿಗಳವರೇ ಬರಬೇಕಾದ್ರೆ ಅಂತ ದೇವರ ಕೋಪದಿಂದ ತಿಳಿಸಿದವರು ಯಾರು ಅಂತ ಏನ್ ಮಾಡ್ತಾರೆ ಆದರೆ ಅವರು ಸದ್ದು ಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೈ ಸರ್ಪ ಜಾತಿಯವರೇ ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗೀತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ ಅಬ್ರಹಮನು ನಮಗೆ ಮೂಲ ಪುರುಷನಲ್ಲವೇ ಎಂಬುವ ಆಲೋಚನೆಯನ್ನ ಬಿಡಿರಿ ದೇವರು ಅಬ್ರಹಮನಿಗೆ ಈ ಕಲ್ಲುಗಳಿಂದಲೂ ಮಕ್ಕಳನ್ನ ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ ಕಂ ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು ನಾನಂತೂ ಏನ್ ಹೇಳ್ತಾರೆ ಈಗಾಗಲೇ ಏನ್ರಿ ಮರದ ಬೇರಿಗೆ ಏನ್ ಮಾಡ್ಬಿಟ ದೇವ್ರು ಕೊಡ್ಲಿ ಅಂತ ಎಲ್ಲಪ್ಪ ಹಾಕ್ತಾರೆ ಬುಡಕ್ ಹಾಕಿಲ್ಲ ರೀ ಹ ಎಲ್ಗ ಹಾಕ್ಬಿಟವ್ರೆ ಸೀದಾ ಹಾಕ್ಬಿಟ್ರ ಅಂತೆ ಬೇರ್ ಸಮೇತ ಬುಡಕ್ ಹೊಡದ್ರೆ ಅಟ್ಲೀಸ್ಟ್ ತಿರ್ತಾರೆ ಬೇರೆ ಎತ್ ಚಿಗ್ರದಿಲ್ಲ ಅಂತ ಅರ್ಥ ಅಂಗ್ರೆ ಇಲ್ಲಿ ಏನು ಇಲ್ಲಿ ಬಂದ್ಬಿಟ್ಟು ಏನ್ರಿ ಲಿಟರ್ ಆಗಿರೋ ಮರಕ್ಕೆ ಕುಡ್ಲಿ ಹಾಕಿದೀನಿ ಅಂತ ಹೇಳ್ತಾರ ಮರ ಅಂದ್ರೆ ಯಾರೀ ಕೀರ್ತನೆ ಒಂದು ಅಂತರ ಹೇಳ್ತಾರಲ್ಲ ನೀತಿ ಒಂಥರ ಹಂಗಿದ್ರಂತೆ ಹಾ ಹ ಹಾಕಿದಂತ ಮರಗಳು ಖರ್ಜೂರ ಮರಗಳು ಇಸ್ರೇಲ್ ರಾಜ ಕೇಳ್ತಾರದು ಇಸ್ರೇಲ್ ರಾಜ್ಯ ದೇವರ ಮಕ್ಳುಗಳು ಮರಗಳ್ ತರ ಇದಾರೆ ದೇವ್ ನಿಮ್ಮತ್ರ ಹತ್ರ ಏನ್ ಮಾಡ್ತಾವ್ರೆ ಒಂದು ಫಲಗಳನ್ನ ಎದುರು ನೋಡ್ತಾರೆ ನೀವು ಫಲಗಳನ್ನ ಕೊಡ್ತೀರಿ ಇದಾರೆ ದೇವ್ರ ಆಲ್ರೆಡಿ ಬೇರ್ ಸಮೇತ ಇಸ್ರೇಲ್ ರಾಜ್ಯನ ಕೇಡವಾಕ್ಬೇಕು ಅಂತ ಕಾಯ್ತಾ ಇದಾರೆ ಇದನ್ನ ಕಡದ್ಬಿಟ್ಟು ಎಲ್ಗಪ್ಪ ಹಾಕ್ತಾರಂತೆ ಆರ್ ದಿರ ಅಂತ ಬೆಂಕಿಗಾಗ್ತಾರಂತೆ ಇನ್ನಿದು ಆರ್ ಬೆಂಕಿ ಅಂದ್ರೆ ಎಷ್ಟೋ ಜನ ನರ್ಕೋಕ್ ಹಾಕ್ಬಿಟ್ರು ಅಂತ ನರಕ ಅಲ್ಲ ರೀ ಬೆಂಕಿ ಎಂದ್ರೆ ದೇವ್ರ ಕೋಪ ರೀ ಕೋಪಕ್ಕೆ ಆಗ್ತಾರೆ ಅಂತ ಅಲ್ಲರ ಅದೇ ರೀತಿ ಏನಾಯ್ತಂದ್ರೆ ದೇವರು ಆಗ್ತಾರೆ ಅಂತ ಅಲ್ಲರ ನಾವು ಅದನ್ನು ಓದಿದ್ರಿ ಇನ್ನೊಂದ್ಸತಿ ಓದ ನೋಡಿದ್ರಿ ಜಫೇನಿಯಾ ಮೂರು ಎಂಟುರಿಯಾ ಮೂರು ಎಂಟುನಿಯಾ ಸಾರಿ ಹೀಗಿರಲು ನನ್ನನ್ನು ಕಾದುಕೊಂಡಿರ್ರಿ ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ ಜನಾಂಗ ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ ರೋಷಾಗ್ನಿ ರೋಷಾಗ್ನಿ ಅದೇ ಅಗ್ನಿ ಅಂದ್ರೆ ಎಲ್ಲ ಏನ್ರಿ ಅಲ್ಲಿ ಏನದು ರೋಷ ಅಗ್ನಿ ಅದಕ್ಕೆ ಮತ್ತೆ ಮೂರು ಏನ್ ಹೇಳ್ತಾರೆ ಬರ್ಬೇಕಾದಂತ ದೇವ್ರ ಕೋಪದಿಂದ ನಿಮ್ಮನ್ನು ತಪ್ಪಿಸ್ಕೊಂಡೆ ಎಚ್ಚರಿಕೆ ಹೇಳ್ದವ್ರು ಯಾರು ಅಂದ್ರೆ ದೇವ್ರ ಕೋಪನ ಏನ್ ಮಾಡೋದಿಲ್ಲ ಅಗ್ನಿಗೆ ಏನ್ ಮಾಡೋದು ಕಂಪೇರ್ ಮಾಡಿ ಹೇಳೋದು ಅಲ್ರ ಇದನ್ ಹೇಳ್ಬಿಟ್ಟು ಯೇಸು ಕ್ರಿಸ್ತನ್ ಕಡೆ ನೋಡ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ ನಾನಂತೂ ನಿಮ್ಗೆ ಏನ್ ಮಾಡ್ತಿದೀನಿ ಮನಸ್ಸಂತ್ರದಕ್ಕೆ ನೀರ ದೀಕ್ಷಿಸ ಕೊಡ್ತ ಇದನ್ನಿ ನಾನಾಗಿದ ನಂತರ ಇನ್ನೊಬ್ರು ಬರ್ತಾರೆ ಏನ್ರಿ ಅವರ ಕೆಳಗಳನ್ನ ಮುಟ್ಟೋದಕ್ಕೇನಿಲ್ಲ ನಂಗೆ ಯೋಗ್ಯತೆ ಎಲ್ಲ ಅವ್ರು ಏನ್ ಮಾಡ್ತಾರೆ ನಿಮ್ಗೆ ಪವಿತ್ರಾತ್ಮದಿಂದಲೂ ಬೆಂಕಿ ಏನ್ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಸ್ನಾನ ಕೊಡ್ತಾರೆ ಓದಿಂತೀರಿ ಮತ್ತೆ ಮೂರು ಹನ್ನೊಂದು ಸಿಸ್ಟರ್ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವ ನೋಡ್ರ ಸಾಕಿಸ್ತಾರ ಮುಂದ ಕಾಮದ ಸದ್ಯ ನೋಡ್ಬೇಕ್ರೆ ಆತನಂತೂ ಏನ್ರಿ ಬೆಂಕಿಯಿಂದ ನೀರಿಂದ ಏನ್ ಮಾಡ್ತಾನೆ ಅಲ್ವರ ಪವಿತ್ರಾತ್ಮ ಕರೆಕ್ಟ್ ಅಲ್ವಾ ಪವಿತ್ರಾತ್ಮ ಇನ್ನೋರು ಎಂತ ಬೆಂಕಿಯಿಂದ ಅಭಿಷೇಕ ಮಾಡ್ತಾರೆ ಅಂತ ಹೇಳ್ತಾರೆ ಏನಿದು ಪವಿತ್ರಾತ್ಮ ಅಂದ್ರೆ ಬೆಂಕಿ ಅಭಿಷೇಕ ಅಲ್ವರಾ ಎಲ್ಲ ಸಾಮಾನ್ಯ ಏನ್ ತಿಳ್ಕೊಂಬಿಟ್ರೆ ಎರಡು ಒಂದೇ ಅಂತ ಅನ್ಬಿಟ್ಟು ಎರಡು ಒಂದೇ ಆಗಿ ಯಾಕೆಡೆ ಹೇಳ್ಬೇಕಾಯ್ತು ಅದ್ರ ಎರಡು ಬೇರ್ಬೇರೆ ಅಂತಾನೆ ಅರ್ಥ ಅದ್ರ ಸರಿ ಏನು ನೋಡಿ ಇವಾಗ ಏನ್ರಿ ಬೆಂಕಿ ಅಭಿಷೇಕ ಅನ್ನೋ ಏನು ಪವಿತ್ರಾತ್ಮನ ಅಭಿಷೇಕ ಅನ್ನೋ ಏನೋ ಸರಿ ಇವಾಗ ನೀರಿನ ದೀಕ್ಷಾ ಸ್ಥಾನ ನಾವು ಓದಿದ್ರಿ ಬ್ಯಾಪ್ಟಿಸಮ್ ಅಂದ್ರೆ ವಾಟರ್ ಬ್ಯಾಪ್ಟಿಸಂ ನೀರಿನ ದೀಕ್ಷಾ ಸ್ಥಾನ ಅಂದ್ರೆ ನೀರ ಸಂಪೂರ್ಣವಾಗಿ ಏನಬೇಕು ಮುಳುಗೋಬೇಕು ಅಲ್ವ ಇವಾಗ ನೀರ ಸಂಪೂರ್ಣವಾಗಿ ಮುಳುಗಿದ್ರೆ ನಾವ್ ಏನಾಗ್ತಿರಿ ನಾವ್ ಒದ್ದೆ ಆಗ್ತಿರೋ ಇಲ್ವಾ ಸಂಪೂರ್ಣ ನೀರನ್ನ ಮುಳುಗೋ ಬಿಡ್ತೀವಿ ಒದ್ದೆ ಆಗ್ಬಿಡ್ತಿರಿ ಅದರ ಇದೇ ರೀತಿ ಪವಿತ್ರ ಆತ್ಮದಲ್ಲಿ ದೀಕ್ಷಿಸ್ತಾನ ಅಂತ ನಾವ್ ಪವಿತ್ರ ಆತ್ಮದಲ್ಲಿ ಏನಬೇಕು ಸಂಪೂರ್ಣವಾಗಿ ಮುಳುಗೋ ಬಿಡ್ಬೇಕು ಹೌದಾ ಇಲ್ವಾ ಬರಿತವರಾಗಿರಿ ಅಂತ ಹೇಳ್ತಾರಲ್ಲ ಎಫಿಶಿಯನ್ಸ್ ಅಲ್ಲಿ ಅಲ್ವಾ ಸರಿ ಇದೇ ತರ ಅಗ್ನಿ ಅಭಿಷೇಕ ಅಂತಾರೆ ನಾವ್ ಅಗ್ನಿಯಲ್ಲಿ ಏನಾಗಬೇಕು ಸಂಪೂರ್ಣವಾಗಿ ಮುಳುಗೋಗ್ಬಿಡ್ಬೇಕು ಅಗ್ನಿಯಲ್ಲಿ ಸಂಪೂರ್ಣವಾಗಿ ಮುಳುಗೋದ್ರೆ ಏನಾಯ್ತಿರಿ ಅಗ್ನಿಯಲ್ಲಿ ಬೆಂಕಿಯಲ್ಲಿ ಸಂಪೂರ್ಣವಾಗಿ ಮುಳುಗೋದ್ರೆ ಏನಾಯ್ತಿ ಸುಟ್ಟೋಯ್ತಿ ಅದನ್ನೇ ಹೇಳ್ತಾರ ಅದು ಯಸ್ಕ್ರಿಸ್ತು ಅಲ್ವರ ಎಷ್ಟು ಜನ ಪಾಪ ಕ್ರೈಸ್ತ ಎಲ್ಲ ಸುಟ್ಟೋಗ್ಬೇಕು ಪಾಪ ಅಲ್ಲ ನಾವೇ ಸುಟ್ಟೋಯ್ತಿರಿ ಎಷ್ಟು ಜನ ಏನ್ ತಿಳ್ಕೊಂಬಿಟ್ರೆ ಅಂತಂದ್ರೆ ಈ ಪವಿತ್ರಾತ್ಮನ ಅಭಿಷೇಕ ಈ ಬೆಂಕಿ ಅಭಿಷೇಕ ಎರಡು ಒಂದೇ ತಿಳ್ಕೊಂಬಿಟ್ರೆ ಎಲ್ಲಪ್ಪ ಒಂದೇ ಅಂತ ಕೊಟ್ಟಿದ್ದ ಅಲ್ಲಿ ಎರಡು ಬೇರೆ ಬೇರೆ ಅದಿಗೆ ಎರಡ್ ಸತಿ ಹೇಳಿರೋದು ಇವಾಗ ಯೇಸು ಕೃಷಿ ಎಷ್ಟ್ ಜನಕ್ಕೆ ಅಭಿಷೇಕ ಮಾಡಿದ್ರು ಅಪೋಸು ಸಲ ಎಷ್ಟ್ ಜನಕ್ಕೆ ಅಭಿಷೇಕ ಮಾಡಿದ್ರು ಎಷ್ಟು ಜನಕ್ಕೆ ಅಗ್ನಿ ಅಭಿಷೇಕ ಮಾಡವ್ರೆ ವಾಬುರ್ಗ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕಂದ್ರೆ ಎರಡು ಬೇರೆ ಬೇರೆ ತಗ ಏನ್ ಮಾಡ್ಬೇಕು ಅಗ್ನಿ ಅಭಿಷೇಕ ಏನೋ ತಿಳ್ಕೊಬೇಕ್ರಿ ಎಷ್ಟು ಜನ ಪಾಪ ಇದ್ ಗೊತ್ತಿಲ್ಲಾರ ಏನ್ ದೇವತ್ರ ಅಯ್ಯೋ ಫೈರ್ ಫೈರ್ ಅಂತ ಅಂದ್ಬಿಟ್ಟು ಅದರ ನಾನೊಂದು ಶ ಒಂದು ವೀಡಿಯೋ ಶೇರ್ ಮಾಡ್ತೀನಿ ನೋಡುತ್ತೆ ಎಲ್ಲ ಅಂದ್ಬಿಟ್ಟು ಅದು ಪವಿತ್ರಾತ್ಮ ಅಂತ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ನೋಡೋಣ ಪವಿತ್ರಾತ್ಮ ಬಗ್ಗೆ ಓಕೆನಾ ಸರಿ ಏನಿವೆ ನೋಡ್ಬೇಕಾದ್ರೆ ಮತ್ತೆ ಇದು ಯಾರಿಗೆ ಇದು ಅಗ್ನಿ ಅಭಿಷೇಕ ಅಂದ್ರೆ ಏನೋ ಯಾರಿಗೆ ಪವಿತ್ರಾತ್ಮನ ಅಭಿಷೇಕ ಅಂದ್ರೆ ಯಾರಿಗೆ ಏನ್ ಹೇಳ್ತಾ ಇದನ್ನ ಹೇಳ್ಬಿಟ್ಟೆ ಏನೋ ಏಸು ಕ್ರಿಸ್ತು ಬಂದು ಮಾಡೋ ಅಂತ ಕೆಲ್ಸದ ಬಗ್ಗೆ ಹೇಳೋದು ಅವ್ರ ಕೈನಲ್ಲಿ ಒಂದು ಮರ ಇದೆ ಅಂತೆ ಅದನ್ನ ಏನ್ ಮಾಡೋರು ಹಸರು ಮಾಡಿ ಏನ್ ಮಾಡ್ತದಂತೆ ಅನ್ನ ಗೋಧಿನ ಕಣಜಕ್ಕೆ ಸೇರಿಸಿ ಒಟ್ಟನ್ನ ಂತೆ ಬೆಂಕಿಯಲ್ಲಿ ಕೈಯಲ್ಲಿ ಹಿಡಿದಿದ್ದಾನೆ ತನ್ನ ಕಣಜದಲ್ಲಿಯೂ ಕಣಜದಲ್ಲಿಯೂ ರಾಶಿಯನ್ನು ತೂರಿ ಹಸನ್ನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು ನೋಡ್ರ ಗೋಧಿ ಮತ್ತು ಒಟ್ಟನ್ನು ಎರಡು ಬೇರೆ ಬೇರೆ ಮಾಡ್ತಾರಂತೆ ಅಲ್ವಾ ಸರಿ ಇದೇನು ಗೋಧಿ ಮತ್ತೆ ಒಟ್ಟು ಏಸು ಕೃಷಿಯನ್ನ ಮರ ಇಟ್ಕೊಂಡ್ ಲೀಟರ್ ಗೋಧಿ ಮತ್ತೆ ಒಟ್ಟನ್ನು ಸಪ್ರೇಟ್ ಮಾಡುದರ ಅಂದ್ರೆ ಇಲ್ಲ ಅಂದ್ರೆ ಎರಡ್ ತರ ಗುಂಪಿನ ಜನಾಂಗನ ಯೇಸು ಕೃಷಿ ಏನ್ ಮಾಡಿ ಸಪ್ರೇಟ್ ಮಾಡಿದ್ದು ಅದಕ್ಕೆ ಯೇಸು ಕೃಷಿ ಮೊದಲಿನ ಬರ್ಬೇಕಾದ್ರೆ ಒಬ್ರು ಗೋಧಿ ತರ ಇದ್ರು ಒಂದ್ ಗುಂಪಿನ ಜನಾಗ ಅಲ್ವ ಇನ್ನೊಬ್ರು ಹೆಂಗಿದ್ರು ಅಂದ್ರೆ ಒಟ್ಟಿನ ತರ ಇದ್ರು ಇವಾಗ ಏನು ಗೋಧಿ ರೇಷನ್ ಗೋಧಿ ಅಂತಂದ್ರೆ ಏನಂತಾರೆ ಆ ಗೋಧಿ ಮೇಲೆ ಒಟ್ಟು ಅದ್ರ ಒಳಗೆ ಇರಲ್ಲ ಬರೀ ಒಟ್ಟಿರ್ತದೆ ಅಲ್ವರ ಹಂಗಂದ್ರೆ ಯೇಸು ಕೃಷ್ಣ ಮೊದಲನೇ ಬರ್ಬೇಕಿ ಎರಡ್ ತರ ಗುಂಪಿನ ಜನ ಇದ್ರು ನೋಡಿದಿನಿ ಒಬ್ರು ಗೋಧಿ ತರ ಏನಾಗಿದ್ರು ಇದ್ರು ಗೋಧಿ ಕಾಳಿತ್ತು ಅದ್ರ ತೂಕ ಇತ್ತು ಇನ್ನೊಬ್ರು ತೂಕಾನೇ ಇರಲ್ಲ ಬರೀ ಒಟ್ಟಿನ ತರ ತೋರಿಕೆಗೆ ಮಾತ್ರ ಏನಾಗಿದ್ರು ಇದ್ರು ಅಂದ್ರೆ ಯೇಸು ಕೃಷ್ಣ ಮೊದಲನೇ ಬರ್ಬೇಕು ಎರಡ್ ತರ ಕೂಟದ್ ಯಹುದಿಯರು ಇದ್ರು ಡೂಪ್ಲಿಕೇಟ್ ಇದ್ರು ಒರಿಜಿನಲ್ ಇದ್ರು ಓದ ನೋಡಿದ್ರಿ ಬೈಬಲ್ ಅಲ್ಲಿ ಇಬ್ರು ಯಹುದಿಯರ್ ಇದಾರ ಅಂದ್ರೆ ಎಸ್ ಇದಾರೆ ಅಲ್ರ ಡೂಪ್ಲಿಕೇಟು ಇದಾರೆ ಅಧ್ಯಾಯ ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ ಹಾಗೆಯೇ ಅಬ್ರಹಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ ಆದರೆ ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು ಎಂದು ದೇವರು ಹೇಳಿದಾರೆ ನೋಡ್ರಿ ಹೇಳ್ತಾರೆ ದೇವರ ಮಾತು ನಿರತವಾಯ್ತು ಎಂತಲ್ಲ ಯಾಕಂದ್ರೆ ಇಸ್ರೇಲರ್ ಎಲ್ಲರೂ ಏನಲ್ವಂತೆ ಹ ಇಸ್ರೇಲರು ಹುಟ್ಟಿದ ಮಾತ್ರಕ್ಕೆ ಇಸ್ರೇಲರ್ ಅಲ್ವಂತೆ ಈಗೇನಪ್ಪಾ ಇದು ಇವಾಗ ಇಸ್ರೇಲಲ್ಲಿ ಹುಟ್ಟಿರೋ ಇಸ್ರೇಲ್ ಅಲ್ದ್ರೆ ನನ್ನ ಅಮೇರಿಕನ್ಸ ಹೇಳೋದು ಇನ್ನೊಂದು ಓದಿ ಬದರ್ ಒಂಬತ್ತು ಆರು ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು ಯಾಕಂದ್ರೆ ಇಸ್ರಾಯಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಮತ್ತೆ ಇನ್ಯಾರು ನೋಡ್ರ ಅಂಗರ ಏನ್ ಹೇಳ್ತಾರೆ ನೋಡಪ್ಪ ಇಸ್ರೇಲ್ ಅಲ್ಲಿ ಹುಟ್ಟಿದ್ ಮಾತ್ರ ಯಹುದೀರ್ ಆಗದಿಕ್ ಸಾಧ್ಯ ಇಲ್ಲ ಅಂಗರ ಯಹುದೀರ್ ಒಂದ್ ಕಂಡೀಷನ್ ಇದೆ ಅಂತ ಹೇಳ್ತಾ ಇದಾರೆ ಅದೇ ಅರ್ಥ ಏನಂದ್ರೆ ಸುಮ್ನೆ ನಾನು ಇಸ್ರೇಲ್ ಹುಟ್ಟ್ಬಿಡ್ತೀನಿ ಇಸ್ರೇಲ್ ವಂಶಾವಳಿಗೆ ಬಂದ್ಬಿಡ್ತೀನಿ ಅಬ್ರಾಮ್ ಮಕ್ಳು ಅಂತ ತಕ್ಷಣ ನೀವ್ ಮಕ್ಳು ಆಗೋದಿಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದಾರೆ ಅಲ್ವರ ಅಂದ್ರೆ ಅಬ್ರಾಂ ಮಕ್ಕಳಾಗದಿಕ್ಕೆ ಒಂದು ಕಂಡೀಷನ್ ಇದೆ ಅಂದ್ರೆ ಇಸ್ರೇಲಲ್ಲಿ ಹುಟ್ಟಿದ್ ಮಾತ್ರಕ್ಕೆ ನಾವು ಗೋಧಿ ಕಾಳಾಗದಿಕ್ ಸಾಧ್ಯ ಇಲ್ಲ ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏಸು ಕುಸು ಮೊದಲೇ ಬರ್ಬೇಕೇ ಬರ್ಬೇಕಾದ್ರೆ ಯಹುದಿಯರ್ ನಡುವೆ ಈ ಕಂಡೀಷನ್ ಇತ್ತು ಇಸ್ರೇಲಲ್ಲಿ ಇರೋರು ಎಲ್ಲಾರು ದೇವರ ಮಕ್ಕಳಾಗಿ ಇಸ್ರೇಲ್ ಆಗಿ ಇರ್ಲಿಲ್ಲ ಕೆಲವು ಜನ ಕಪಟಿಗಳಾಗಿದ್ರು ಕೆಲವು ಜನ ನಿಜವಾಗ್ಲ ಯರಾಗಿದ್ರು ಇವರೇ ಆ ಗೋಧಿ ನಿಜವಾದ ಗೋಧಿ ನಿಜವಾದ್ರು ಇನ್ನು ಕೆಲವು ಜನಗಳು ಕಪಟ್ಟಿಗಳಾಗಿದ್ರು ಬರೀ ತೋರಿಕೆಗೆ ಮಾತ್ರ ಯೋಧರುಗಳಾಗಿದ್ದರು ಬರೀ ಒಟ್ಟು ಮಾತ್ರ ಐತೆ ಒಳಗಡೆ ಕಾಲಿರ್ಲಿಲ್ಲ ಅಲ್ವರ ನೋಡಿ ಓದನ ಯೋಹಾನ ಒಂದು ನಲವತ್ತೇಳು ಯೇಸು ತನ್ನ ಕಡೆಗೆ ಬರುವ ನತಾನೆಯಲ್ಲನನ್ನು ಕಂಡು ಅವನ ವಿಷಯವಾಗಿ ಇಗೋ ಇವನು ನಿಜವಾದ ಇಸ್ರಾಯಿಲ್ ಇವನಲ್ಲಿ ಕಪಟವಿಲ್ಲ ಅಂದನು ನೋಡ್ರ ಅಂಡರ್ಲೈನ್ ಮಾಡ್ಕೊಳ್ಳಿ ಇವು ನಿಜವಾದ ಇಸ್ರಾಯೇಲನು ಇವ್ನ ಏನಿಲ್ಲ ಅಂತೆ ಕಾಪಾಟನೇ ಇಲ್ಲಾರೇ ಅದ್ ನೋಡಿದ್ದೀನಿ ಒಟ್ಟು ಒಟ್ಟೆ ರೀ ನಿಜವಾದ ತೂಕ ಕಾಳ ನಿಜವಾದ ಹುದ್ದೆ ಅಂದ್ರೆ ಅರ್ಥ ಸುಳ್ಳಿಗೆ ಹುದ್ದೆಯರು ಕೂಡ ಇದಾರೆ ಅಂತ ಅರ್ಥ ತಾನೆ ಅದನ್ನೇ ಸಿಕ್ಕ ಅದಕ್ಕೆ ನೋಡಿ ಪರಿಸರ ಸದಸ್ಯರಿಗೆ ಏನ್ ಹೇಳ್ತಾರೆ ಅಯ್ಯೋ ಪರಿಸರಗಳೇ ಸದಸ್ಯರುಗಳೇ ಕಪ್ಪಟ್ಟಿಗಳೇ ಶಾಸ್ತ್ರಿಗಳೇ ನಿಮ್ಗೆ ಅಯ್ಯೋ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರಾ ನೀವ್ ಹೆಂಗಿದೀರಂತೆ ಹ ನೀವು ಹ ಸುಣ್ಣ ಬಳ್ದ ಸಮಾಧಿ ಮತ್ತೆ ನೋಡಿ ಓದಿಂತೀನಿ ಮತ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ಹದಿನಾಲ್ಕು ಮತ್ತೆ ಹದಿನೈದು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ ನೀವಂತೂ ಒಳಕ್ಕೆ ಹೋಗುವುದಿಲ್ಲ ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ ನೋಡ್ರಾ ಹೋಗೋದಿಲ್ಲವಂತೆ ಹೋಗೋರು ಬಿಡ ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ ಅನಂತರ ಇದು ಆತ್ರ ಅರ್ಥ ನೋಡೋಣ ದೇವರಾಜ್ಯ ಪರಲೋಕ ರಾಜ್ಯಕ್ಕೆ ಸೆಲೆಕ್ಷನ್ ನಡೀತಾ ಇದೆ ಹೋಗೋಕು ಬಿಡಲ್ಲ ಎಷ್ಟೋ ಜನ ದೇವರ ಆಕಿನ್ ಕೇಳ್ಬಿಟ್ಟು ಯೇಸು ಮಾತಿನ ಕೇಳ್ಬಿಟ್ಟು ಸತ್ಯನ್ ತಿಳ್ಕೊಳ್ಳೋದು ಪಕ್ಕ ನಡೀತಾರೆ ಬಿಡತಾನೆ ಇಲ್ವಂತ ಭಯ ಪಡಿಸ್ಬಿಡೋದು ಎದುರಿಸ್ಬಿಡೋದು ಬಿಡೋದು ನೀವಂತೂ ಹೋಗ ನಾವು ಹೋಗೋರ್ಗ ಏನ್ ಮಾಡಲ್ವಂತೆ ಬಿಡಲ್ವಂತೆ ಅಂದ್ರೆ ನೆಕ್ಸ್ಟ್ ಹ ಅದಕ್ಕೆ ಇನ್ನೊಂದು ವಾಕ್ಯ ಓದಿ ಬಿದಾರ ಒಂದ್ ನಿಮಿಷ ಲೂಕ್ ಲೆವೆನ್ ಫಿಫ್ಟಿ ಟು ಓದಿ ಬಿದಾರ ಲೂಕ್ ಲೆವೆನ್ ಫಿಫ್ಟಿ ಹಿಂದಿನಿಂದ ಒಂದೇ ಮನೆಯಲ್ಲಿರುವ ಇಲ್ಲ 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 ಜ್ಞಾನಕ್ಕೆ ಸಾಧನವಾಗಿರಂತೀರಿ ನೋಡ್ರ ಜ್ಞಾನಕ್ಕೆ ಸಾಧಕವಾಗಿರಂತ ಬಿಗಿದ ಕೈ ಏನ್ ಮಾಡಿದಿರಂತೆ ಬಿಟ್ಟಿರಿ ತೆಗೆದು ಬಿಟ್ಟಿರಿ ಆಮೇಲೆ ಹ ನೀವು ಒಳಕ್ಕೆ ಹೋಗಲಿಲ್ಲ ಒಳಕ್ಕೆ ಹೋಗುತ್ತಿರುವವರೆಗೂ ಅಡ್ಡಿ ಮಾಡಿದಿರಿ ಅಂದನು ಅದೇನರ್ಥ ಜ್ಞಾನಕ್ಕೆ ಸಾಗದ ಕೈ ಅಂತಂದ್ರೆ ಬೈಬಲ್ ಪ್ರಕಾರ ಥಿಂಕ್ ಮಾಡಕ್ಕೂ ರೀಸನ್ ಔಟ್ ಮಾಡಕ್ಕೂ ಕೂಡ ಬಿಡ್ತಾ ಇಲ್ವಂತೆ ಇಲ್ಲಿ ಬೈಲ್ ಬಗ್ಗೆ ಅದಕ್ಕೆ ತಿಂಕ್ ಮಾಡ್ಬಿಡ್ತಾರ ಏನು ಮಾಡ್ತಾರೆ ಬಿಗಿತ್ಕೀನಿ ತಿಕ್ಕು ಬಿಡಿದಂತೆ ಏದ ಕೇಳ್ಬಾರ್ದು ಅಯ್ಯೋ ಏನು ಓದ್ಬಾರ್ದು ನಾವ್ ಏನ್ ಹೇಳ್ತಾರ ಅದಕ್ಕೆ ಕೇಳ್ಬೇಕು ನೀವು ಅಷ್ಟೇ ಹೋಯ್ತಾ ಇರ್ಬೇಕು ಹಿಂಗೆ ಮಾಡಿ ಬಿಟ್ಟಿದ್ರ ಲಾಕ್ ಮಾಡ್ಬಿಟ್ಟಿದ್ರಂತೆ ಇಸ್ರೇಲ್ ಜನಗಳನ್ನ ಏಸು ಖುಷಿ ಹೇಳ್ತಾರೆ ನೀವೇನ್ ಮಾಡ್ಬಿಟ್ಟಿರಾ ನೀವಂತೂ ದೇವರಾಜ್ ಹೋಗ್ಲಿ ಲಾಯ್ಕೆ ಇಲ್ಲ ಸುಮ್ನೆ ಹೋಗೋದು ಕೂಡ ಏನ್ ಮಾಡ್ತಾರ ನೀವು ನೀವ್ ಬಿಡ್ತಾ ಇಲ್ಲ ಅಂತ ಅಂತ ಹೇಳ್ಬಿಟ್ಟು ಅಲ್ವರ ಸುಣ್ಣ ಬಳದಂತ ಸಮಾಧಿಗಳೇ ಅಂತ ಚೆನ್ನಾಗಿ ಬೈತಾರೆ ಇವೆಲ್ಲ ವಾಕ್ಯ ಬರ್ಕೊಳ್ಳಿ ಮತ್ತೆ ಇಪ್ಪತ್ತ್ ಮೂರ್ನೇ ಇದರ್ತಿಯಾಗಿ ಇಪ್ಪತ್ ಮೂರಿಂದ ಇಪ್ಪತ್ತೇಳನೇ ವಾಕ್ಯದವ್ರಿಗೂ ಅದರ ನೀವ್ ಹೆಂಗಿದೆ ಅಂತೆ ನೀವು ಪಂಚ ಪಾತ್ರಗಳೆಲ್ಲ ನೀವ್ ಹೊರಗಡೆ ಮಾತ್ರ ತೊಳಿತಾ ಎಲ್ಲ ಹೊಲಸಿಂದ ತುಂಬಿದೆ ಅಂತ ಹೇಳಿದ್ರೆ ಹೆಂಗೆ ನಮ್ಮ ಹೋಟ್ಲ್ಗ ಹೋಟ್ಲ್ ಟೀ ಕುಡ್ದ ಹೆಂಗಿರ್ತಾರೆ ಒಳ್ಳೆ ಫಲಾಫಳಾತ್ ಗ್ಲಾಸ್ ಅಲ್ಲಿ ಕೊಡ್ತಾನ್ರಿ ಎಲ್ಲಾ ಟೀ ಕುಡಿದ್ಮೇಲೆ ನೋಡಿದ್ರೆ ಹೊರಗಡೆ ಹೆಂಗಿರ್ತಾರೆ ಕರೆ ಹಂಗೇ ಇರ್ತಾವ್ರಿ ಆಚ ಕಡೆ ಮಾತ್ರ ಫಳಪಳ ಒಳಗಡೆ ಎಲ್ಲಾ ಬರೀ ಹೊಲಸು ಈ ತರ ಇದ್ದವ್ರೆ ಯಾರು ಅಂದ್ರೆ ಕಪಟಿಗಳಾಗಿರಂತ ನಿಜವಾದ ಯಹುದ್ಯಾರ ಇಲ್ಲ ರೆಕಗ್ನೈಸ್ ಮಾಡ್ನ ದೇವ್ರ ಮಕ್ಳು ಅಂತ ಅಂಗೀಕಾರ ಇಲ್ಲ ರೀ ಇವ್ರು ಸತ್ಯಾನೇ ಕೇಳಲಾರಿ ಯೇಸು ಕ್ರಿಸ್ತನ ಕಡೆಗೆ ಹೋಗಿ ಬಿಟ್ಟಿಲ್ಲ ಸತ್ಯಕ್ಕೆ ಬಿಡದರಂತ ಫರಿಸ ಏನ್ ಹೇಳ್ತಾರೆ ಯಸು ಕ್ರಿಸ್ತು ಒಂದು ವಾಕ್ಯ ಹೋದ ಮತ್ತೆ ಇಪ್ಪತ್ಮೂರು ಇಪ್ಪತ್ಮೂರು ಮತ್ತೆ ಇಪ್ಪತ್ನಾಲ್ಕು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು

ದೇವ್ರಿಗೆ ಇವೆಲ್ಲ ಕೇಳಿದ್ರ ಅದ್ರ ಬಗ್ಗೆ ನೋಡೋಣ ಟೈಟ್ಸ್ ಬಗ್ಗೆ ಕಾಣಿಕೆ ಬಗ್ಗೆ ಒಂದು ಕಾಟ ಪಾಠ ಇದೆ ನೋಡೋಣ ಯಾವಾಗ ಅಲ್ವರ ಇದನ್ನ ಕೊಟ್ರೆ ಏಸು ಕಸು ಏನ್ ಹೇಳ್ತಾರೆ ನೀವು ಮುಂದಕ್ಕೆ ಇವಾಗ ಹೇಳ್ತಾರೆ ಹ ಆದರೆ ನ್ಯಾಯವನ್ನು ಕರುಣೆಯನ್ನು ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ ನೋಡ್ರ ಇವುಗಳನ್ನು ಮಾಡಬೇಕಾಗಿತ್ತು ಅವುಗಳನ್ನು ಬಿಡಬಾರದು ದಾರಿ ತೋರಿಸುವ ಕುರುಡರೆ ನೀವು ಸೊಳ್ಳೆ ಸೂಸುವವರು ಒಂಟೆ ನುಂಗುವವರು ನೋಡ್ರ ಹೆಂಗ್ ಬೈತಾರ್ರಿ ದಾರಿ ನೋಡ್ಸಂತ ಕುರ್ಡರು ನಿಮ್ಗೆ ಕಣ್ ಕಾಣಿಸಿಲ್ಲ ನೀ ಬೇರೆ ಬಂದ್ ದಾರಿ ನೋಡ್ಸಂತ ಹೇಳ್ತಾರ ಹೆಂಗಿದಿರಿ ಅಂತ ನೀವು ಹಾ ಸೊಳ್ಳೆ ಸೊಳ್ಳೆನ್ ಫಿಲ್ಟರ್ ಹಾಕ್ಬಿಟ್ಟು ಇವ್ ಸೊಳ್ಳೆ ಒಂಟೆನ ನುಕೊಂಡ್ಬಿಡ್ತವನ್ರಿ ಏನ್ರಿ ಡೈಲಾಕ್ ಸೂಪರ್ ಫಿಲಮ್ ಡೈಲಾಕ್ ರೀ ನಮ್ ರಜಿನ ನಮ್ ಯೇಸು ಕಸ ಹಾ ಸೂಪರ್ ಸ್ಟಾರ್ ರೀ ಹೆಂಗ ನೋಡ್ರಿ ಡೈಲಾಕ್ ಅಂತೀನಿ ಹ ಸರಿಯಾಗಿ ಬೈದಾರ ನೋಡ್ತೀನಿ ಕಪ್ಪಟಿಗಳಿಗೆ ಯಾಕೆ ಬರೀ ತೋರಿಕೆ ನೋಡಿರ್ತೇನೆ ಸುಮ್ಮನೆ ಔಟ್ ವರ್ಡ್ ಅಷ್ಟೇ ಒನ್ ವರ್ಡ್ ಏನಿಲ್ಲ ಏನಿಲ್ಲ ಗುಣಲಕ್ಷಣಗಳು ಅದರ ಸುಮ್ಮನೆ ಸ್ಟ್ರಿಕ್ಟ್ ರೂಲ್ಸ್ ರೆಗ್ಯುಲೇಷನ್ಸ್ ಅಂತೆಲ್ಲ ಆರು ಗುರುಕ್ ಅಂತ ಹೆಮ್ಮು ಬಿಡ್ರಂತೆ ಇವ್ರಿಗೆ ಇವ್ರಿಗೆ ಯಾವ್ದು ಬೆನಿಫಿಟ್ ನೋನ್ಕೊಂಬಿಡುತ್ತ ಅದಕ್ಕೆ ಸುನ್ನ ಬಳದ ಸಮಾಧಿಗಳೇ ಹೊರಗಡೆ ತೋರಿಕೆ ಚೆನ್ನಾಗಿದ್ರೆ ಹೊರಗಡೆ ಎಲ್ಲ ಹೊಲಸಾಗಿದೆ ಅಂತ ಇವಾಗ ಈ ತರ ಎರಡು ಗುಂಪುಗಳನ್ನ ಏಸು ಕುಸು ಮೊದಲೇ ಬರ್ಬೇಕಲ್ಲ ಸಪ್ರೇಷನ್ ಮಾಡ್ದೆ ಹೆಂಗೆ ಮೊರವನ್ನು ಕೈನಲ್ಲಿ ಇಟ್ಕೊಂಡು ಅವ್ರ ಕೈಲಿರೋಂಥ ಮೊರ ದೇವರ ವಾಕ್ಯ

ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೆಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು ತಕ್ಷಣ ಎಲ್ಲಾ ಖುಷಿ ಆಗ್ಬಿಡ್ತಾರ ಏನ್ರಿ ಯೋಸೆಫಿನ ಮಗ ಇಷ್ಟ ಚೆನ್ನಾಗಿ ಮಾತಾಡ್ತಾರ ಅಂತ ಆ ಖುಷಿ ಆಗ್ಬಿಟ್ರು ಯಾರು ಸ್ವಲ್ಪ ಜನ ಖುಷಿ ಆದ್ರು ಮಿಕ್ಕಿದವ್ರು ಏನ್ ಮಾಡಿದ್ರು ಗೊತ್ತಾ ಅದೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತೊಂದು ಹ ಸಭಾ ಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಕೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಅಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದಬ್ಬಬೇಕೆಂದಿದ್ದರು ನೋಡ್ರಾ ಕ್ರಿಸ್ತ ಉಪದೇಶ ಕೇಳಿದ ತಕ್ಷಣ ಹ ಕೆಲವು ಜನ ಸಂತೋಷ ಪಟ್ರೆ ಮಿಗ್ದೋರ್ ಏನಪ್ಪ ಡಿಸೈಡ್ ಮಾಡೋರು ಅಂತಂದ್ರೆ ಈ ಮನುಷ್ಯ ಹಿಂಗ್ ಬೋಧನೆ ಮಾಡ್ತಾನಲ್ಲ ನಮ್ಮ ಟೀಚಿಂಗ್ ಗಳಿಗೆ ಆಪೋಸಿಟ್ ಆಗಿ ಹೇಳ್ತಾನ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಕಡದಾದ ಗುಡ್ಡದ ಕಡೆ ಟಿಪ್ಪಲ್ ಹೋಗ್ಬಿಟ್ಟು ಮೇಲಕ್ಕಿಂತ ಕೆಳಗಡೆ ತಳ್ಬಿಡೋಣ ಅಂತ ಇದ್ರಂತೆ ಯೇಸು ಕೂಸು ಅವಾಗ ಏನ್ ಮಾಡಿದ್ರು ಓದಿ ನೋಡೋಣ ಹಾ ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದ ಅಂಡರ್ಲೈನ್ ಮಾಡ್ಕೊಳ್ಳಿ ಯಾಕೆ ಯೇಸು ಕೂಸು ವಧೆ ತಿಂದಿಲ್ಲ ಇದು ನಾನು ಹೇಳ್ತೀನಿ ಏಸು ಕುಸು ಒದೆ ತಿನ್ಲಾ ಎಸ್ಕೇಪ್ ಆಗ್ಬಿಟ್ರೆ ನೋಡಿಂತೀನಿ ಅಲ್ವ ಅದಕ್ಕೆ ನೋಡ್ಬೇಕಾದ್ರೆ ಇವರು ಎರಡು ತರ ಗುಂಪು ಏನಾಯ್ತು ವಾಕ್ಯದಿಂದ ಸಪ್ರೇಟ್ ಆಗ್ತಾರೆ ಒಬ್ರು ಅಂಗೀಕಾರ ಮಾಡಿದ್ರೆ ಇನ್ನೊಬ್ರು ಏನ್ ಮಾಡ್ಲಾ ಅಕ್ಸೆಪ್ಟ್ ಮಾಡ್ಲಿಲ್ಲ ಅದಕ್ಕೆ ಎಷ್ಟೋ ಜನ ಅಧಿಕಾರಿಗಳಿಗೂ ಕೂಡ ಯೇಸುಕುಸನ್ ಬೋಧನೆ ಮೇಲೆ ನಂಬಿಕೆ ಇತ್ತಂತೆ ಅರೆ ಅವ್ರಿಗೆ ಭಯ ಏನಪ್ಪಾ ಭಯ ಅಂದ್ರೆ ಈ ಫರಿಸಿದ ಸದಸ್ಯರ ಭಯ ಬಂದ್ಬಿಡ್ತರಿ ಯಾಕೆ ಯೇಸುಕಸನ ನಿಜವಾದ ಸತ್ಯವೇದ ಉಪದೇಶಗಳನ್ನ ಕೇಳಿದ್ರೆ ಹ ಇದು ಆ ಆಲಯದಲ್ಲಿರಂತ ಉಪದೇಶಕ್ಕೆ ಏನಾಗಿದೆ ವ್ಯತ್ಯಾಸವಾಗಿದೆ ಇವ್ ಇದನ್ನ ಕೇಳ್ತಾ ಹೋದ್ರೆ ಏನ್ ಮಾಡ್ತಾರೆ ಆಲಯದಿಂದ ಹೊರ್ಗಡೆ ಹಾಕ್ಬಿಡ್ತಾರೆ ನಮ್ಮನ್ನ ಅಂತ ಭಯ ಹರಿ ಓದಿ ನೋಡಿ ಆ ಓಲೆಕಾರರು ಈ ಮನುಷ್ಯನು ಮಾತಾಡುವ ರೀತಿಯಲ್ಲಿ ಯಾರು ಎಂದೂ ಮಾತಾಡಿದ್ದಿಲ್ಲ ಎಂದು ಉತ್ತರ ಕೊಟ್ಟರು ಅದಕ್ಕೆ ಫರಿಸಾಯರು ನೀವು ಮರುಳಾದೀರಾ ಹಿರಿಯ ಸಭೆಯವರಲ್ಲಿ ಆಗಲಿ ಫರಿಸಾಯರಲ್ಲಿ ಆಗಲಿ ಯಾರಾದರೂ ಅವನನ್ನು ನಂಬಿದ್ದಾರೋ ಧರ್ಮಶಾಸ್ತ್ರವನ್ನರಿಯದಂಥ ಈ ಹಿಂಡು ಶಾಪಗ್ರಸ್ತವಾದದ್ದೇ ಹೇಳ್ತಾರೆ ಏನೋ ಅರೇಶ್ ಪಣಕ್ ಹೋದ್ರು ಸೋದರಿ ಏನ್ ನರೇಶ್ ಪಣ ಸರ್ ಸರ್ ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ ಸರ್ ದೇವ್ರ ವಾಕ್ಯನಾ ನರೇಶ್ ಮಾಡ್ಬೇಕಂತ ಹೇಳಿದ್ರೆ ನೀವ್ ಮೋಸ ಹೋಗ್ಬಿಟ್ರಾ ಅಂತ ಏನ್ ಮಾಡ್ತಾರೆ ಸರ್ ಏನ್ರಿ ಆ ಮರ ಕೆಲಸ ಮಾಡ್ತಾ ಇದೆ ದೇವ್ರ ವಾಕ್ಯ ಸಪ್ರೇಟ್ ಮಾಡ್ತಾ ಇದೆ ಒಟ್ಟುನು ಮತ್ತು ಏನ್ರಿ ಗೋಧಿನ ಲೋಹನ ಹನ್ನೆರಡನೇ ಅಧ್ಯಾಯ ನಲ್ವತ್ತೆರಡು ಮತ್ ನಲ್ವತ್ಮೂರು ಆದರೂ ಹಿರಿ ಅನೇಕರು ಆತನನ್ನು ನಂಬಿದರು ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದೀತೆಂದು ತಂದು ಪರಿಸರಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ ಹೇಳಲಿಲ್ಲ ನೋಡ್ರ ಏನಕ್ಕೆ ಭಯ ಅಯ್ಯೋ ಹೇಳ್ಬಿಟ್ರೆ ಏನ್ ಮಾಡ್ತಾರ ನಮ್ಮ ಸಭೆನ ಹೊರಗಡೆ ಹಾಕ್ಬಿಡ್ತಾರಪ್ಪ ಬೇಡ ಅಂತ ಏನ್ ಮಾಡುದ್ರಂತೆ ಅಂಜಿಕೊಂಡುಗೂ ಏನ್ ಮಾಡದ್ರಂತೆ ಭಯ ಪಡ್ಕೊಂಡು ಹೇಳಲಿಲ್ಲ ಯಾಕೆ ನಂಬುದ್ರೆ ಯೇಸು ಕೃಷ್ಣ ಬೋಧನೆಗಳ ನಂಬುದ ಸಭೆಯಲ್ಲಿ ಸೇರಿಸ್ತಾರ ಸಭೆ ರೋಡ್ ಹಾಕ್ಬಿಡ್ತಾರೆ ಹೋ ಸಭೆ ಬಿಟ್ಟು ಹೋಗ್ಬಿಟ್ರೆ ಏನ್ ಗತಿ ಅಂತ ಬೈ ಜಿನ್ಯ ಮಾಡಿದ್ರು ಸುಮ್ಮನೆ ಇದ್ರಂತೆ ಇವಾಗ ನೋಡಿ ಗೋಧಿ ಮತ್ತೆ ಅಣಜಿ ಎರಡು ಸಪ್ರೇಟ್ ಆಯ್ತು ಇವಾಗ ನೀವ್ ಹೇಳ್ರಿ ಇದರಲ್ಲಿ ಒಬ್ಬರಿಗೆ ಪವಿತ್ರ ಅಭಿಷೇಕ ಕೊಟ್ಟರು ಯಾರು ಕೊಟ್ರು ಗೋಧಿ ಕೊಟ್ರ ಅಣೇಜಿ ಕೊಟ್ರ ಏನ್ರಿ ಗೋಧಿ ಕೊಟ್ರ ಒಟ್ಟು ಕೊಟ್ರ ಗೋಧಿ ಕೊಟ್ಟು ಪವಿತ್ರ ಅಭಿಷೇಕ ಮತ್ತೆ ಒಟ್ಟು ತರ ಇರಂತ ಯೋದಿಯರು ಫರೀಷ ಸರೀಸರು ಅವ್ರಿಗೆಲ್ಲ ಏನ್ ಕೊಟ್ರು ಅಗ್ನಿ ಅಭಿಷೇಕ ದೇವ್ರು ತನ್ನ ಕೋಪವನ್ನು ಯಾರ ಮೇಲಪ್ಪ ಸುರಿಸಿದ್ರು ಅಂತಂದ್ರೆ ಪರಿಸರ ಸದಸ್ಯರ ಮೇಲೆ ಸುರಿಸಿದ್ರು ಅದೇ ಪೆಂಟಿ ಅಲ್ಲಿ ಸಭೆ ಮೇಲೆ ಏನ್ ಸುರಿಸಿದ್ರು ಪವಿತ್ರ ಅಪ್ಪನ ಸುರಿಸಿದ್ರು ನೋಡ್ರ ದೇವ್ರ ಕೋಪ ಯಹುದ್ದಿರ್ ಮೇಲೆ ಬಂತು ನೋಡಿರ್ತೀನಿ ಹೆಂಗ್ ಬಂತು ಅಂದ್ರೆ ಸೆವೆಂಟಿ ಏಡಿಯಲ್ಲಿ ಜೆರುಸುಲಮ್ ನಾಶ ಮಾಡಾಕ್ ಬಿಡ್ತಾರೆ ಚಿದ್ರಿ ಚಿದ್ರಿ ಮಾಡ್ಬಿಡ್ತಾರೆ ಒಬ್ಬ ಯಹೂದಿನು ಜೀವಂತವಾಗಿ ಉಳಿದ ರೀತಿಲಿ ಮಾಡ್ತಾರೆ ತಪ್ಪಿಸ್ಕೊಂಡವ್ರು ಗ್ರೇಟ್ ಅದೇ ಹೆಸರು ಹೇಳ್ತಾರಲ್ಲ ಮನೆ ಮೇಲೆ ಮೇಲಿದ್ದ ಒಂದು ಕೆಡೆ ಬರ್ದಿರ್ಲಿ ಹೊಲದಲ್ಲಿ ಹಂಗೆ ಓಡೋಬಿಡ್ಲಿ ಅಂತ ಹೇಳ್ತಾರಲ್ಲ ಅದಕ್ಕೆ ಹೇಳೋದು ಯೇಸು ಕ್ರಿಸ್ತು ಭಯಂಕರ ಆಗಿರೋ ದೇವ್ರ ಕೋಪ ಆಮೇಲೆ ಬಂತಂತೆ ಒಂದನೇ ತಿಸಿಕ ಎರಡನೇ ಅಧ್ಯಾಯ ಹದಿನೈದು ಮತ್ತೆ ಹದಿನಾರು ಒಂದನೇ ತಿರು ಕರ್ತನಾದ ಏಸುವನ್ನು ಪ್ರವಾದಿಗಳನ್ನು ಕೊಂದರು ನಮ್ಮನ್ನು ಅಟ್ಟಿಬಿಟ್ಟರು ಅವರು ದೇವರನ್ನು ಮೆಚ್ಚಿಸುವವರಲ್ಲ ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ ಅನ್ಯ ಜನರಿಗೆ ರಕ್ಷಣೆ ಆಗುವಂತೆ ಸುವಾರ್ತಿಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ ಹೀಗೆ ತಮ್ಮ ಪಾಪ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು ದೇವರ ಕೋಪ ಅವರ ಮೇಲೆ ಸಂಪೂರ್ಣವಾಗಿ ಬಂತಂತ್ರಿ ನೋಡ್ರ ದೇವರ ಕೋಪ ಸಂಪೂರ್ಣವಾಗಿ ಬಂತ್ರಿ ಕೋಪ ನಾಶ ಮಾಡಿ ಮೊದಲನೇ ಸುಗ್ಗಿ ಮುಗೀತು ಗೋಧಿ ಒಟ್ಟು ಸಪರೇಟ್ ಮಾಡಿದ್ರು ಗೋಧಿನ ಪವಿತ್ರ ಅಭಿಷೇಕ ಮಾಡಿದ್ರು ಒಟ್ಟಿಗೆ ಅಗ್ನಿ ಅಭಿಷೇಕ ಮಾಡಿ ನಾಶ ಮಾಡಕ ಸರಿ ಇವಾಗ ಎರಡನೇ ಸುಗ್ಗಿಗೆ ಬರೋಣ ಮೊದಲನೇ ಸುಗ್ಗಿ ಥರನೇ ಎರಡನೇ ಸುಗ್ಗಿ ಸುವಾರ್ಥ ಯುಗದಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತ ಅಂದ್ರೆ ಮತ್ತೆ ಹದಿಮೂರನೇ ಇಪ್ಪತ್ನಾಲ್ಕರಿಂದ ಮೂವತ್ತಲ್ಲಿ ಕೊಟ್ಟರೆ ಓದಿ ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ ಟ್ವೆಂಟಿ ಫೋರ್ ಟು ತರ್ಟಿ ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು ಅದೇನೆಂದರೆ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಒಲೆದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಆದರೆ ಪರಲೋಕ ರಾಜ್ಯ ಏನ್ರಿ ಮನುಷ್ಯನಿಗೆ ಒಂದು ಹೋಲಿಕೆ ಆಗಿದೆ ಆ ಮನುಷ್ಯ ಏನ್ ಮಾಡಿದೆ ಅಂದ್ರೆ ಏನ್ ಮಾಡುತ್ತೆ ಒಳ್ಳೆ ಬೀಜ ಹೋಲಿಕೆ ಆಗಿದೆ ಆ ಮನುಷ್ಯ ತೋಣ ಆ ಒಳ್ಳೆ ಬೀಜ ತನ್ನ ಭೂಮಿಯಲ್ಲಿ ಬಿತ್ತನೆ ಮಾಡಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ವಚನ ಅಲ್ರ ನಾನ್ ಇರಿ ಇದರ ಅರ್ಥನಾ ಯೇಸು ಕ್ರಿಸ್ತು ಏನು ಮಾಡ್ತಾರೆ ಮತ್ತೆ ಅದೇ ಅದೇ ಅಧ್ಯಾಯದಲ್ಲಿ ತರ್ಟೀನ್ ಚಾಪ್ಟರ್ಲಿ ತರ್ಟಿ ಸೆವೆನಿಂದ ಫಾರ್ಟಿ ತ್ರೀ ಎಕ್ಸ್ಪ್ಲೇನ್ ಮಾಡ್ತಾರೆ ಸರಿ ಇವಾಗ ಏನು ಮಾಡೋಣ ಇವಾಗ ಸಿಸ್ಟರ್ ಏನು ಹೋದ್ರೆ ಅದು ವಿವರಣೆ ಆಗಿ ನೋಡೋಣ ನೋಡ್ತೀರಿ ಏನಂತೆ ಪರಲೋಕ ರಾಜ ಒಳ್ಳೆ ಬೀಜಕ್ಕೆ ಏನಾಗಿದೆ ಹೋಲಿಕೆ ಆಗಿದೆ ತನ್ನ ಮನುಷ್ಯ ತೊಗೊಂಡೋಗಿ ಏನು ಮಾಡೋದು ತನ್ನ ಹೊಲದಲ್ಲಿ ಬಿತ್ತನೆ ಮಾಡದಂತೆ ಅದರ ನೆಕ್ಸ್ಟ್ ಏನಾಯ್ತು ಸಿಸ್ಟರ್ ಹಂಗೆ ಓದಿ ಇಷ್ಟ ಹಾ ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಅಣಜಿ ಬಿತ್ತಿ ಹೋದನು ನೋಡ್ರಾ ಇದಿಷ್ಟ ಆದ್ರೆ ಅವ್ನ್ ವೈರಿ ಬಂದ್ಬಿಟ್ಟು ಏನಪ್ಪಾ ಮಾಡಿದ್ರೆ ಎಲ್ಲಾ ಜನಗಳ ಇದ್ದೇ ಹೋಗ್ತಾ ಇರ್ಬೇಕ್ರೆ ಗೋಧಿ ನಡುವೆ ಏನ್ ಬಿತ್ತನೆ ಮಾಡದಂತೆ ಅಣಜಿನ ಬಿತ್ತನೆ ಮಾಡದಂತೆ ಅಲ್ರ ಸದ್ಯ ನೋಡ್ಬೇಕ ಏನ್ರಿ ಇದು ತುಂಬಾ ಸಿಂಪಲ್ ಯಾರ ಬೀಜ ಅಂತಂದ್ರೆ ಏನ್ರಿ ದೇವರ ವಾಕ್ಯ ಯೇಸು ಕ್ರಿಸ್ನ ಹೇಳ್ತಾರೆ ಓಲಾ ಅಂತಂದ್ರೆ ಈ ಲೋಕ ಈ ಲೋಕದಲ್ಲಿ ಏನ್ ಮಾಡಿದ್ರು ಯೇಸು ಕ್ರಿಸ್ತು ಆ ಸುವಾರ್ತೆ ಏನ್ ಮಾಡಿದ್ರು ಎಲ್ಲಾ ಕಡೆ ಲೋಕದಲ್ಲಿ ಎಲ್ಲಾ ಕಡೆ ಏನ್ ಮಾಡಿದ್ರು ಬಿತ್ತನೆ ಮಾಡಿದ್ರು ಅಲ್ರ ಆದ್ರೆ ಏನ್ರೀ ಹ ಏನ್ ಮಾಡ್ದಂತೆ ವೈರಿ ಎಲ್ಲಾ ಜನಗಳು ನಿದ್ದೆ ಹೋಗಿರ್ಬೇಕಾರೆ ಅದರ ಯಾರ ಅದರ ಎಲ್ಲಾ ಅಪೋಸು ಸಲ ಮರಣದಲ್ಲಿ ನಿದ್ದೆ ಹೋಗಿದ ತಕ್ಷಣ ಸೇತಾನ್ ಮೇಲ್ಗೈ ತಗೊಂಡು ಏನ್ ಮಾಡ್ದಂತೆ ಎಲ್ಲ ಎಲ್ಲಾ ಗೋಧಿ ಬಿತ್ತನೆ ಮಾಡಿದ್ರು ಅಲ್ಲೆಲ್ಲ ಹೋಗಿ ಏನ್ ಮಾಡ್ಬಿಟ್ಟಂತೆ ಹಣ ಜನ ಬಿತ್ತನೆ ಮಾಡ್ಬಿಟ್ಟಂತೆ ಅಲ್ರ ಆಮ್ ನೆಕ್ಸ್ಟ್ ಏನಾಯ್ತು ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಅಣಜಿ ಸಹ ಕಾಣಬಂತು ಅಲ್ಲಿ ಒಂದ್ ನಿಮಿಷ ಸರ್ ನಿಮಿಷ ಅಲ್ಲಿ ಗೋಧಿ ಬೆಳಿಬೇಕಾದ್ರೆ ಜೊತೆಗ್ ಏನ್ ಕೂಡ ಬೆಳೀತಂತೆ ಹಣಜಿ ಕೂಡ ಬಿಡ್ತಂತೆ ಅವಾಗ ಸೇವಕರು ಗೊತ್ತಾಗೋಯ್ತು ಇದೇನಪ್ಪ ಇದು ನಾವು ಬಿತ್ತನೆ ಮಾಡಿದ್ದೇನ್ ಇದು ಆಕ್ಚುಲಿ ಗೋಧಿ ಇಲ್ಲಿ ಏನ್ ಕಾಣಿಸ್ತೈತಿ ಇಲ್ಲಿ ಹಣಜಿ ಬರ್ತೈತಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಏನ್ ಹೇಳ್ತಾರೆ ಸರ್ ಇದ್ ಮಾಡಿದ್ ಮಾಡಿದಲ್ಲ ನಾವ್ ಏನ್ ಮಾಡೋಣ ಹೋಗ್ಬಿಟ್ಟು ಕಿತ್ತಾಕ್ ಬಿಡೋಣ ಅಂತ ಕೇಳ್ತಾರೆ ಅವಾಗ ಏನ್ ಹೇಳ್ತಾರೆ ಕಂಟಿನ್ಯೂ ಮಾಡಿ ಹಾ ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು ಅಯ್ಯ ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ ಅಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು ಬೇಡ ಅಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ ಸುಗ್ಗಿ ಕಾಲದಲ್ಲಿ ಸುಗ್ಗಿ ಕಾಲದ ತನಕ ಎರಡು ಕೂಡ ಬೆಳೆಯಲಿ ನೋಡಿದ್ರ ಏನ್ ಹೇಳ್ತಾರೆ ಇವಾಗ ಕಿತ್ತಾಕ ಹೋಗ್ಬಿಡಿ ಕಿತ್ತಾಕ ಹೋದ್ರೆ ಗೋಧಿ ಕೂಡ ಬಂದ್ಬಿಡ್ತಾರೆ ಬಿಟ್ಬಿಡಿ ಸುಗ್ಗಿ ಕಾಲದಲ್ಲಿ ಏನ್ ಮಾಡ್ತೀನಿ ನಾನು ಆಳ್ಗಳಿಗೆ ಹೇಳ್ತೀನಿ ಫಸ್ಟ್ ಏನ್ ಮಾಡಿ ಅಂತ ಹೇಳ್ತಾರೆ ಹೋದಿಷ್ಟ ಮುಂದಕ್ಕೆ ಇವಾಗ ಹ ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಎಂದು ಹೇಳುವೇನೋ ಅಲ್ವರಾ ಸರಿ ಇದರ ಅರ್ಥನ ಯೇಸುಕುಸು ಏನ್ ಮಾಡ್ತಾರೆ ಅದೇ ಅದೇ ಅದಲ್ಲಿ ಮೂವತ್ತೆರಡರ ನಲ್ವತ್ ಮೂರವರೆಗೂ ಹೇಳ್ತಾರೆ ಇದನ್ನ ನಾವು ಯಶೋಸ್ಥಿತಿ ಓದಿದಿರಿ ಅಲ್ವ ಸೊ ಅದಕ್ಕೆ ಗೋಧಿ ಅಂತಂದ್ರೆ ದೇವರಾಜ್ಯದ ಮಕ್ಕಳು ಅಣಜಿ ಅಂದ್ರೆ ಏನು ಪಿಸಾಸಿನ ಮಕ್ಕಳು ಅಂತ ಏನ್ ಮಾಡ್ತಾರೆ ಅಲ್ಲಿ ಕ್ಲೀನ್ ಆಗಿ ಅಲ್ಲೇ ಏನ್ ಮಾಡ್ತಾರ ಯಸು ಕಸ ಕ್ಲೀನ್ ಆಗಿ ನಮ್ಗೆ ವಿವರಣೆ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ವ ಸರಿ ಇವಾಗ ಈ ಸೇತಾನ್ ಏನಪ್ಪಾ ಮಾಡ್ದ ಅಂತಂದ್ರೆ ಎಲ್ಲಿ ಏನ್ರಿ ಆರ್ಡಿ ದೇವ್ರ ಮಕ್ಳು ಬಿತ್ತನೆ ಮಾಡಿದ್ರು ಇದೇ ಜಾಗದಲ್ಲಿ ಏನ್ ಬಿತ್ತನೆ ಮಾಡೋನ್ರಿ ಹೋಗ್ಬಿಟ್ಟು ಗೋಧಿ ನಡುವೆ ಅಣಜಿ ಬಿತ್ತನೆ ಮಾಡೋನ್ ಎಲ್ ಹೋಗ್ ಬಿತ್ತನೆ ಮಾಡ್ದ ಅವನು ಗೋಧಿ ಎಲ್ಲಿ ಬಿತ್ತನೆ ಆಗಿದ್ಯೋ ಅಲ್ಲೇ ಮಾಡ್ದ ಬರ್ತೋ ಕ್ಲೀನ್ ಆಗಿರೋ ಫೀಲ್ಡ್ ಅಲ್ಲ ಸೊ ಸೇತಾನ್ ಎಲ್ಲಪ್ಪ ಕ್ರಿಯೆಗಳು ನೋಡಿಸ್ತಾ ಅಂತಂದ್ರೆ ದೇವರು ಅಪೋಸರಿಸ್ಕೊಂಡು ಲೋಕದಲ್ಲಿ ಎಲ್ಲಾ ಕಡೆ ಕ್ರೈಸ್ತರ ಒಂದು ಬಿತ್ತನೆ ಏನು ಮಾಡಿದ್ರು ಮಾಡಿದ್ರು ನಿಜವಾದ ಕ್ರೈಸ್ತವರ ಬಿತ್ತನೆ ಲೋಕದಲ್ಲಿ ಎಲ್ಲ ಕಡೆ ಆಯ್ತು ರೀ ಅಂತೀನಿ ಆದ್ರೆ ಸೇತನ್ ಏನಪ್ಪಾ ಮಾಡ್ದ ಅಂದ್ರೆ ಎಲ್ಲೆಲ್ಲಿ ಹೋಗಿ ಆ ದೇವ್ರ ಮಕ್ಳು ಕೆಲಸ ಮಾಡಿದ್ರು ಆ ಜಾಗದಲ್ಲಿ ಏನ್ ಮಾಡಿದ್ರು ಅಂತ ಎಲ್ಲ ಅಣಜಿ ಬಿತ್ತನೆ ಮಾಡಿಬಿಟ್ಟಂತರಿ ಬೆಳಗ್ಗೆ ನೋಡಿದ್ರೆ ಏನ್ ಕಾಣಿಸ್ತೈತಲ್ಲಿ ಗೋಧಿಗಿಂತ ಅಣಜಿನೇ ಜಾಸ್ತಿ ಆಗೋಯ್ತು ಅದಕ್ಕೆ ಕ್ಲೀನ್ ಆಗ ಗುರ್ತಿದೆ ಹೆಂಗಾಗೋದಕ್ಕೆ ಬೇರೆ ಮಕ್ಳಿಗೆ ಏನ್ ಅಂತ ಕೇಳ್ತಾರೆ ಅಂತ ಸಾಮಿ ಕಿತ್ತಾಕ್ ಬಿಡೋಣ ಅಂತ ಬೇಡ 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 ಇವಾಗ ಕಿತ್ತಾಕ್ ಹೋದ ಏನಾಗ್ಬಿಡ್ತದೆ ಬಿಡ್ತದೆ ಗೋಧಿ ಕೂಡ ಬಂದ್ಬಿಡ್ತದೆ ಎಷ್ಟಕ ಬಿಟ್ಟರೆ ಬ್ರದರ್ ಏನು ಅರ್ಥ ಅಂತಂದ್ರೆ ಹಾ ಶ್ವೇತನ ಹೋಗಿ ಏನ್ಮಾಬಿಟವನೇ ಎಲ್ಲಾ ಕಡೆ ಏನ್ಮಾಬಿಟನೆ ಎಲ್ಲಾ ಬೇರೆ ಧರ್ಮಗಳನ್ನ ಮಾಡ್ಬಿಟ್ಟವನೇ ಆ ಬಿತ್ತನೆ ಮಾಡ್ಬಿಟ್ಟನೆ ಅದ್ರಲ್ಲಿ ಹೋಗ್ ನಾವ್ ಏನ್ ಮಾಡ್ಬೇಕು ನಾವ್ ವಾಕ್ಯನ ಬಿತ್ತನೆ ಮಾಡ್ಬೇಕು ಹಂಗೇಳ್ತಾರೆ ಇಲ್ಲಿ ರೀ ಅಲ್ಲಿ ಏನ್ ಹೇಳ್ತಾರೆ ದೇವ್ರ ಮಕ್ಳು ಎಲ್ಲಿ ಬಿತ್ತನೆ ಮಾಡೋವರು ಸತ್ಯನ ಅಲ್ಲೂ ಹೋಗ್ಬಿಟ್ಟು ಸೇತಾನ ಏನ್ ಬಿತ್ತನೆ ಮಾಡ್ತಾನಂತ ಅಲ್ಲಿ ಹ ಸುಳ್ಳುನ ಬಿತ್ತನೆ ಮಾಡ್ತಾನಂತೆ ನೋಡಿದ್ರ ಸುಳ್ಳಿರೋ ಜಾಗದಲ್ಲಿ ದೇವ್ರ ಮಕ್ಳು ಬಿತ್ತನೆ ಮಾಡಲ್ಲ ರೀ ಶೇತಾನ್ ಕೆಲಸ ಅದಲ್ಲ ಆಡಿ ಸುಳ್ಳಿರೋ ಅವನೇ ಸತ್ಯ ಕರ್ಕೊಬೇಕು ಅವನಿಗೆ ಹೆಂಗೆ ಇಷ್ಟ ಐತೆ ಇರ್ಲಿ ಬಿಡು ಅಂತ ಆರಾಮ್ ಜಾಲಿಯಾಗಿ ಇರ್ತಾನೆ ಅಲ್ವರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ ಸೋದರಿಗಳೇ ದೇವ್ರ ಸತ್ಯ ಎಲ್ಲಿದೆಯೋ ಅಲ್ಲೇ ಏನ್ ಮಾಡೋ ಸೇತನ್ ತನ್ನ ಕ್ರಿಯೆಗಳನ್ನ ನೋಡ್ಸೋದು ಅಲ್ವರ ಅದಕ್ಕೆ ಇದು ಯಾವಾಗಪ್ಪ ಆಯ್ತು ಅಂದ್ರೆ ಎಲ್ಲೆಲ್ಲಾ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಆಯ್ತು ಅದೆಲ್ಲಾ ಸೇತ ಅಂತ ದುರ್ಬೋಧನೆಗಳನ್ನ ಹಾಕಕ್ಕೆ ಶುರು ಮಾಡ್ದ ಅವಾಗ ಏನಾಗೋಯ್ತು ಗೋಧಿ ಫೀಲ್ಡೇ ಒಟ್ಟೋಯ್ತು ಹಣಜಿನೇ ಒಟ್ಟು ಕಾಣಿಸ್ಬಿಡ್ತು ಎತ್ತು ನೋಡ್ದ ಕಾಣಿಸೋದು ಫಸ್ಟ್ ಏನ್ರಿ ಹಣಜಿ ಅದಕ್ಕೆ ಇದ್ ಆಗಿದ್ ಯಾವಾಗ ಅಂದ್ರೆ ರೋಮನ್ಸ್ ಕಾಲದಲ್ಲಿ ಯಾವಾಗ ರೋಮನ್ಸ್ ಏನ್ ಮಾಡ್ತಾರೆ ಇಡೀ ಲೋಕ ಆಳ್ವಿಕೆ ಮಾಡ್ತಾರೋ ಕಾನ್ಸ್ಟ್ಯಾಂಟೀನ್ ಅಂತ ಎಂಪರರ್ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾನ ಎಲ್ಲಾರ್ಗು ಆಫರ್ ಕೊಡೋಕೆ ಶುರು ಮಾಡ್ತಾನೆ ಯಾರು ಎಲ್ಲ ಕ್ರಿಶ್ಚಿಯನ್ಟಿ ಕನ್ವರ್ಟ್ ನಾನು ಏನು ಮಾಡ್ತೀನಿ ಎಲ್ಲರಿಗೂ ಕೆಲಸ ಕೊಡ್ತೀನಿ ಮದುವೆ ಮಾಡ್ತೀನಿ ಮನೆ ಕೊಡ್ತೀನಿ ಹೊಲ ಕೊಡ್ತೀನಿ ಬಿಟ್ಟು ಅದಕ್ಕೆ ಕನ್ವರ್ಷನ್ ಅಂತ ಕಾನ್ಸೆಪ್ಟ್ ಬಂದ್ಬಿಡ್ತು ಅದಕ್ಕೆ ಎದ್ದು ಕಾಣಿಸ್ರು ಯಾರು ಕಾಣಿಸ್ತಾರೆ ಬರೀ ಸುಳ್ಳು ಕ್ರೈಸ್ತವ್ರೆ ಅದಕ್ಕೆ ಫಸ್ಟ್ ನೀವು ನಿಮ್ ಕ್ರಿಶ್ಚಿಯನ್ಸ್ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ತೂಚಿ ಅಂತ ಅಂತಾರೆ ಯಾಕೆ ಗೊತ್ತಾ ಮೈ ಮೇಲೆ ನೆಟ್ಟಿಗ್ ಬಟ್ಟೆ ಹಾಕ್ದಿರೋರು ಯಾರು ಕ್ರಿಶ್ಚಿಯನ್ಸ್ ಮಾಡ ಪಾಪನೆಲ್ಲ ಮಾಡ್ಬಿಟ್ಟು ಎಲ್ಲ ಎಸಿಗೆ ಕೆಲಸ ಮಾಡ್ಬಿಟ್ಟು ಸುಮ್ನೆ ಹೋಗ್ಬಿಟ್ಟು ನಮ್ಮ ಪಾಪನೆಲ್ಲ ಶೆಮ್ಸು ಅಂತ ಹೇಳ್ಕೊಂಡು ಅಂತ ಇವಾಗ ಕ್ರಿಶ್ಚಿಯನ್ಸ್ ಬೈಬಲ್ ಅಂತ ಹೇಳಲ್ಲ ರೀ ನಾವು ಸಭೆ ಬಗ್ಗೆ ಪಾಠ ಓದ್ಬಿಡಿದ್ರಿ ಅಲ್ವಾ ಅದಕ್ಕೆ ಈ ವೈರಿ ಎಲ್ಲೋಗ ಬಿತ್ತನೆ ಮಾಡ್ದ ಅಂತಂದ್ರೆ ನಿಜವಾದ ಕ್ರೈಸ್ತವ್ರ ನಡುವೆನೆ ಅದಕ್ಕೆ ಇವತ್ತು ಅಧಿಕವಾಗಿರೋ ಲೋಕದಲ್ಲಿ ನಿಜವಾದ ರೀ ಎಲ್ಲಾ ಸುಳ್ಳು ಕ್ರೈಸ್ತವರ ಇರೋದು ಮೆಜಾರಿಟಿ ಸತ್ಯ ಅಂತೂ ಒಬ್ರಿಗೂ ಗೊತ್ತಿಲ್ಲ ಅಲ್ರ ಏನೋ ಎಲ್ಲ ನಮ್ಮ ದುರ್ಬೋಧನೆಗಳು ಏನೋ ನಮ್ಮ ದುರ್ಬೋಧನೆಗಳು ಏಸು ಕ್ರಿಸೋ ಮೊದಲೇ ಬರುವಲ್ಲಿ ಹೇಗೆ ದುರ್ಬೋಧನೆಗಳು ನಂಬ್ತಾ ಇದೇ ತರ ಇವಾಗಿರಂತ ಒಂದು ಸಂಸ್ಥೆಗಳಲ್ಲಿ ಏನ್ ಮಾಡ್ತಾರಲ್ಲ ಎಲ್ಲ ನಮ್ಮ ದುರ್ಬೋಧನೆಗಳು ಎಕ್ಸಾಂಪಲ್ ನರಕ ನರಕ ಬಂದ್ಬಿಟ್ರ ಸಮಾಧಿ ಅಂತ ಸ್ಪಷ್ಟವಾಗಿ ಬೈಬಲಲ್ಲಿ ನೋಡಿದಿರಿ ಅದೇ ಇವತ್ತು ಉಪದೇಶ ಮಾಡೋದೇನ್ರಿ ನರಕ ಎಲ್ಲ ಪಾಪಿಗಳಿಗೆ ಅಗ್ನಿ ಕಿರೆಗೆ ಆಗ್ತಾರೆ ಬೆಂಕಿ ಕಿರೆಗೆ ಆಗ್ತಾರೆ ವೇದನೆ ಕೊಡ್ತಾರೆ ಆತ್ಮ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ಬೈಬಲ್ ಹೇಳಿದ್ರು ಯಾರ ಏನ್ ಹೇಳ್ತಾರೆ ಹ್ಞೂ ಇವ್ರ ಆತ್ಮ ಇವತ್ತೇನಾಗ್ಬಿಡ್ತು ಹಂಗೇ ಹೋಗ್ಬಿಡ್ತು ಎಲ್ಲ ಐತೆ ಬೈಬಿಲ್ನಲ್ಲಿ ಏನಂತ ಹೇಳ್ತಾರೆ ಅಲ್ಲಿ ಸಮಾಧಿಲ್ ಮಲ್ಗಿರೋರು ಎಲ್ಲರೂ ಅದನ್ನ ಧ್ವನಿ ಕೇಳುವಂತ ಕಾಲ ಬರ್ತಾರೆ ಧ್ವನಿ ಕೇಳಿಬಿಟ್ರಾ ಎದ್ ಬಂದ್ಬಿಟ್ರಾ ಕಾಲ ಬರ್ತಾನೆ ಅಂತಂದ್ರು ಆಮೇಲೆ ಹೇಳ್ರಿ ಗುಡ್ ಫ್ರೈಡೆ ಅದ್ರ ಬಗ್ಗೆ ನೋಡೇ ಬಿಟ್ಟಿದ್ರಿ ಹಾ ಬಿಷಪ್ ಫಾದರು ರೆವರೆಂಡು ಹಾ ವುಮೆನ್ ಎಲ್ಲ ಪ್ರೀಚಿಂಗ್ ಮಾಡೋದು ದೇವ್ರ ನಿಜವಾದ ಸಭೆನ ವ್ಯವಸ್ಥೆ ಮಾಡ್ರಿ ಪ್ರಭು ರಾತ್ರಿ ಬೋರ್ಜನ ಏನ್ರಿ ತಿಂಗ್ಳಿಗೋಸೆ ತಗೊಳೋದು ವಾರಕ್ಕೋಸ್ಕೆ ತಗೊಳೋದು ಇಷ್ಟ ಬಂದಾಗ ತಗೊಂಡು ಅದು ಫಸ್ಟ್ ಆಲ್ ತೊಗೊಂಡು ಬೆಳಿಗ್ಗೆ ತೊಗೊಂಡ್ರೆ ರಾಂಗು ಅದಲ್ಲಿ ಹಾ ಸೂರ್ಯಮುಳ್ಳಿ ಮೇಲೆ ತಗೋಬೇಕು ಅಂತ ಹೇಳ್ತಾರೆ ಇಸ್ರೇಜ್ ಪಾಸ್ ಓರ್ನ ಮಾಡ್ದಂತ ರೀತಿಯೇ ಮಾಡ್ಬೇಕು ನಾವು ಮಾಡ್ಬೇಕು ಅಂತ ಹೇಳ್ತಾರೆ ವರ್ಷಕ್ಕೋಸ್ನೆ ಕಟ್ಟ ತಗೊಬೇಕು ಅಂತ ಹೇಳ್ತಾರೆ ಇದು ಯಾವ ರೀತಿ ಸತ್ಯ ಅದ್ರ ಬೈಬಲ್ನಂತೂ ಫಸ್ಟ್ ಆಫ್ ಆಲ್ ಓದೋದೇ ಇಲ್ಲ ಅದರ ಬೈಬಲ್ನ ಪ್ರೀಚ್ ಮಾಡಲ್ಲ ಸುಮ್ಮನೆ ಬೈಬಲ್ ಒಂದು ವಾಕ್ಯ ಹೇಳೋದು ಮಿಕ್ಕಿದೇನ್ ಮಾಡೋದು ಒಂದ್ ಕತೆ ಹೇಳೋದು ಒಂದ್ ಸಂಗೀತ ಹಾಡೋದು ಅದ್ರ ಒಂದ್ ಜೋಕ್ ಹೇಳೋದು ಅದ್ರ ಅವ್ರ ಸಾಕ್ಷಿಗಳು ಹೇಳ್ಬಾರ್ದು ಇವ್ರ ಸಾಕ್ಷಿಗಳು ಹೇಳ್ಬಿಡೋದು ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಬಿಡೋದು ಕತೆ ಮುಗಿಸ್ಬಿಡೋದು ಇಷ್ಟೇ ಇಷ್ಟೇ ಆಮೇಲೆ ಅನ್ಯ ಭಾಷೆಗಳು ಅದ್ಭುತಗಳು ಪವಿತ್ರಾತ್ಮ ಅಯ್ಯೋಯ್ಯಪ್ಪ ಅದನ್ನ ಕ್ಲೀನ್ ಆಗಿ ನೋಡೇ ಬಿಟ್ಟಿದ್ರಿ ಅನ್ಯ ಏನಂತ ಅದರ ಇವೆಲ್ಲ ದುರ್ಬೋಧನೆಗಳು ಬಂದಿರೋದ್ರಿಂದ ಲೋಕದಲ್ಲಿ ಎಲ್ಲ ಸುಳ್ಳು ಕ್ರೈಸ್ತವ್ರು ತಿಮ್ಕೊಂಬಿಟ್ರು ಎಲ್ದರ ಸುಮ್ಮನೆ ಹೆಸರಿಗೆ ಆಗಿರೋ ಕ್ರೈಸ್ತವ್ರೆ ನಿಜವಲ್ಲ ಯಾರು ಕ್ರೈಸ್ತರು ಇಲ್ಲ ರೀ ಆದ್ರೆ ಅದಕ್ಕೆ ಹೋದ ನೋಡೋದು ಏನಿದೆ ಬುರಿ ಅಣಜಿ ಎಲ್ಲಿ ನೋಡ್ರಿ ಬುರಿ ಅಣಜಿ 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 ಎಲ್ಲೋ ಒಂದ್ ಕಡೆ ಒಳಗಡೆ ಏನಾಗಿದೆ ಗೋಧಿ ಇದೆ ಅದಕ್ಕೆ ಏನ್ ರೀ ಸೇತಾ ಅಂತ ತುಮಕ್ಳವರು ಅವರಲ್ಲೂ ಕೂಡ ಬೈಬಿ ಸ್ಟಿ ಇಡ್ತಾನೆ ಯಾಕೆ ಬೈಬಿ ಸ್ಟಡಿ ಇಟ್ಟರೆ ಹಾ ಯಾಕಿಡ್ತಾರೆ ಇಡ್ತಾರೆ ಅಂದ್ರೆ ಇಲ್ಲಾನೇ ಬೇರೆ ಕಡೆ ಹೋಗ್ಬಿಡ್ತಲ್ಲ ಬೈಬಲ್ ಸ್ಟಿಂತ ಬೈಬಿಲ್ ಸ್ಟಡಿ ಬಂದ್ಬಿಡ್ತಿರಲ್ಲ ನೀವೆಲ್ಲ ಅಂತ ಏನು ಮಾಡ್ತಾರೆ ಸ್ಟಡಿ ಇಡ್ತಾನೆ ಆದ್ರ ಆ ಸ್ಟಡಿ ಹೆಂಗಿರ್ತಾರೆ ಅಂತಂದ್ರೆ ಅವು ಸಕ್ಕಲಲ್ಲಿ ಅಂತ ನೋಡ್ರಿಂತೀನಿ ಯಾರು ಏನೂ ಪ್ರಶ್ನೆ ಬರಬಾರ್ದು ಯಾರಿಗೇನೂ ಡೌಟ್ ಬರಬಾರ್ದು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ ಅದನ್ನೇ ಓದ್ಬೇಕು ಅದನ್ನೇ ಕೇಳ್ಬೇಕು ಅದನ್ನೇ ಹೇಳ್ಬೇಕು ಹೇಳದು ಎಳಿದ್ದೆ ಹೇಳಿದ್ದು ಹೇಳಿದ್ದೆ ಮಾಡಿದ್ದೆ ಮಾಡಿದ್ದು ಅಂತ ಅಲ್ಲರ ಏನ್ರಿ ಬೈಬಲ್ ಇಷ್ಟೊಂದು ಸತ್ಯಗಳಿದೆ ಯಾಕಪ್ಪ ಹೇಳಲ್ಲ ನಾ ತಾನೇ ಇಷ್ಟೊಂದೆಲ್ಲ ರಹಸ್ಯ ಇತ್ತು ಅಂದ್ರೆ ಇವೆಲ್ಲ ನಿಮ್ಗೆ ಗೊತ್ತಿಲ್ಲ ದರವಾಗಿ ಹೇಳ್ಬೋದಲ್ಲ ಸಭೆಯಲ್ಲಿ ಯಾಕೆ ವರ್ಷ ಹೇಳಿಲ್ಲ ಸಡನ್ನಾಗಿ ಏನಂದ್ರೆ ಬೇರೆಯವ್ರದ್ದು ಕೇಳ್ಕೊಂಡು ಏನು ಹೇಳೋದು ಅಲ್ಲರ ಹೇಳ್ಬೇಕು ವಾಕ್ಯ ಉಪದೇಶ ಮಾಡಬೇಕು ಸರಿಯಾಗಿ ಬೈಬಲ್ ಇರೋದ್ ಪ್ರಕಾರ ಮಾಡಿ ನೀವು ಬೈಬಲ್ ಇರೋದ್ ಪ್ರಕಾರ ಮಾಡಿಲ್ಲ ಅಂತಾರೆ ನಾಚಿಕೆಗೆ ಗುರಿ ಆಗೋ ರೀತಿಯಲ್ಲಿ ಇರೋಂಥ ಉಪದೇಶಕ್ಕಂತ ಬೈಬಲ್ ಹೇಳಲ್ವಾ ಅಲ್ವರಾ ಸೊ ಏನಾಗೋಯ್ತು ಅಂತಂದ್ರೆ ಸುಮ್ಮನೆ ಕ್ಯೂರಾಸಿಟಿ ಬರ್ದಿರೋ ರೀತಿಲಿ ಸುಮ್ಮನೆ ನೀರಲ್ಲಿ ಚೆನ್ನಾಗಿ ಹಾಲಿಗೆ ಒಂದು ಎರಡು ಲೀಟರ್ ನೀರು ಹಾಕ್ಬಿಟ್ಟು ಕೊಡ್ಸಂತ ರೀತಿಲಿ ಏನಾಗುತ್ತೆ ಬೈಬಲ್ ಸೆಡಿಗಳಾಗೋಯ್ತು ಇವತ್ತು ಸುಮ್ಮನೆ ಏನ್ ಸುಮ್ಮನೆ ನಾನ್ಕಾ ಶಾಸ್ತ್ರ ಬೈಬಲ್ ಸ್ಟಡಿ ಅದರಲ್ಲಿ ಎಸೆನ್ಸೇ ಇಲ್ಲ ತತ್ವನೇ ಇಲ್ಲ ಬಲಾನೇ ಇಲ್ಲ ಅಲ್ವರ ಅದಕ್ಕೆ ಗೋಧಿ ಅಣಜಿ ಸರಿ ನೋಡಿದ್ರಿ ಇವಾಗ ಗೋಧಿ ಅಣಜಿ ನೋಡಿ ಇಲ್ಲಿ ಫೋಟೋ ನೋಡ್ತಿರ ಗೊತ್ತಾ ಲೆಫ್ಟ್ ಅಲ್ಲಿ ಇರೋದು ಗ್ರೀನರ್ ಇರೋದೆಲ್ಲ ಅಣಜಿ ನೋಡ್ರಿ ಹೆಂಗ್ ನೆನತಿ ನೆಟ್ಟಿಗೆ ಈ ಪದ್ದಲ್ಲಿ ಈ ಚಿಣ್ಣ ಥರ ಬಣ್ಣ ಇರೋದು ಏನ್ರಿ ಅದು ಗೋಧಿ ರೀ ಗೋಧಿ ನೋಡಿ ಎಷ್ಟು ತುಕ ಇದೆ ಅಂದ್ರೆ ಆ ತೆನೆಗಳು ತೂಕಕ್ಕೆ ಬೊಗ್ಬಿಡ್ತರಿ ಅಣಜಿ ಬೊಗೋದಿಲ್ಲ ಹೆಂಚಿರ್ತಾರೆ ನಾನೇ ಗೊತ್ತ ಮೀನಿಂಗು ದೇವ್ರ ಮಕ್ಳು ಬೊಗ್ಬೇಕ್ರಿ ತೂಕ ಇರೋರಾಗಿದ್ರೆ ಆಗಿದ್ರೆ ನಾವು ನಿಜವಾಗ್ಲು ದೇವ್ರ ಕಾಳುಗಳಾಗಿದ್ರೆ ದೇವ್ರ ಮಣಿಗಳಾಗಿದ್ರೆ ದೇವ್ರ ಆಕೆ ಸಣ್ಣ ಆಗ್ಬಿಡ್ತರಿ ಅದ್ರ ದೇವ್ರ ಅದೇ ಹೇಳಿದ್ರಿ ನೀವ್ ಏನೇ ಮಾಡಿ ನಾನು ಕೇಳಲ್ಲ ನನ್ಗೆ ಏನ್ ಬೇಕಾಗಿಲ್ಲ ನನ್ನ ಮಾತಿಗೆ ಭಯ ಬತ್ತಿ ನೋಡ್ಸಿ ನೀವು ಅಧೀನರಾಗಿ ಸಣ್ರಾಗ್ತೀರಾ ಸಾಷ್ಟಾಂಗ ನಮಸ್ಕಾರ ಮಾಡ್ತೀರಾ ನಾನು ಇದನ್ನೇ ಕೇಳೋದು ಅಂತ ಹೇಳ್ತಾರೆ ದೇವ್ರಿಗೆ ತುಂಬಾ ತುಂಬ ಇಷ್ಟ ರೀ ನೋಡಿ ಓದ್ರ ಏಷ್ಯಾದಲ್ಲಿ ಅರವತ್ತಾರು ಎರಡು ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು ನಾನು ಕಟಾಕ್ಷಿಸುವವನು ಎಂಥವನ್ ಎಂಥವನೆಂದರೆ ದೀನನು ಮನ ಮುರಿದವನು ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ ನೋಡ್ರ ಎಲ್ಲಾ ಏನ್ ಮಾಡ್ತಾರೆ ದೀನನು ಮನ ಮುರಿದವನು ಎಷ್ಟೋ ಜನ ಇಲ್ಲಿಗೆ ಬಿಡ್ತಾರೆ ದೀನನು ಅಯ್ಯೋ ಕಣ್ಣೀರಿ ಬಿಟ್ಟು ಕರ್ತನೇ ಅಮ್ಮ ದೇವ್ರಿ ಅಪ್ಪ ರಾಜ ಕಣ್ಣೀರಿ ತಿನ್ ರಾಜ ಅಂತ ಆಯ್ತಪ್ಪ ಏನೂ ಬೇಜಾರಿಲ್ಲಪ್ಪ ಮಾಡಪ್ಪ ಸಂತೋಷ ಇದೆಲ್ಲ ಕಣ್ಣಿಟ್ಟು ಪ್ರಾರ್ಥನೆ ಮಾಡು ಮುಂದೆ ಕೇಳ್ತಾರಲ್ಲ ಹೇಳ್ತಾರೆ ನನ್ನ ಮಾತಿಗೆ ಏನ್ರಿ ಭಯ ಪಡೋನು ದೇವ್ರ ಮಾತಿಗೆ ದೇವ್ರ ಮಕ್ಳು ನಡ್ಕ ಪಡ್ಬೇಕ್ರಿ ಹಿಂಗ್ ವಾಕ್ಯ ಹೇಳ್ತಾರೆ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ಬೇಕ್ರಿ ದಾವಿದಿನ ಅದೇ ಕಂಡಿದ್ದ ದೇವ್ರು ಒಂದೇ ಒಂದ್ ಮಾತು ಹೇಳ್ತಾರೆ ದೇವರು ಅದ್ರ ಅಯ್ಯೋ ದೇವ್ರೆ ನನ್ ಮಾಡಿದ ತಪ್ಪು ದೇವ್ರೆ ಶಮಿಸ್ಬಿಡು ನೀನು ವಿರುದ್ಧವಾಗಿ ತಪ್ಪು ಮಾಡಿ ಅಂತ ಹೇಳ್ಕೊಂಡ್ಬಿಡ್ತಾನೆ ಕನ್ಫ್ಯೂಸ್ ಮಾಡ್ಬಿಡ್ತಾನೆ ಸಣ್ಣರಾಗ್ತಾನೆ ದೇವ್ರು ಇಷ್ಟ ಪಟ್ಬಿಟ್ರಿ ಏಸು ಕ್ರಿಸ್ತನಿಗೆ ಏನು ಗೊತ್ತ ಎಸಿಟ್ರು ದಾವಿದು ನಮ್ಮ ಮಗ ಅಂತ ಅಂಥ ಮೋಸವಾಗಿರಂತ ಕೃತ್ಯ ಮಾಡಿರಂತ ದಾವಿದು ಅವರು ಮಗ ಕ್ರಿಸ್ತನ ಕ್ರಿಸ್ತನು ನೋಡ್ರ ಏನು ಏನ್ರಿ ಗೋಧಿನ ಆಯ್ಕೆ ಮಾಡಿದ್ ಇದು ಗೋಧಿ ರೀ ಏನು ಏನ್ ಗೊತ್ತಾ ಐ ಸ್ಟಬ್ಬನ್ ಹೇಳಿದ ಮಾತೇ ಕೇಳಲ್ಲ ಬೈಬಲ್ ಸಾವಿರ ನೋಡ್ಸ್ರಿ ಇಲ್ಲ ಆಪೋಸಿಟ್ ಏನ್ ಮಾಡೋದು ಮಾತಾಡೋದು ಸ್ಟಬ್ಬನ್ ಬಗ್ಗದೇ ಇಲ್ಲ ಅದಕ್ಕೆ ಹಣಜಿ ಮತ್ತೆ ಗೋಧಿ ಎಷ್ಟು ಜನ ಕ್ರೈಸ್ತವ್ರು ಇದ್ದಾರ ಇಲ್ಲ ಎಷ್ಟು ಜನ ವಾಕಿ ಗದ್ದಿನ ಆಗ್ತೀರಿ ಹೇಳ್ರಿ ಇಷ್ಟೆಲ್ಲಾ ಪಾಠ ಮೇಲೆ ಕೂಡ ತಿರ್ಗಾದೆ ಅದೇ ಆಡು ಅಲ್ವರ ಸದ್ಗಾಡ್ಬೇಕಾರೆ ಇವ್ ಎರಡನ್ನೇ ಸಪರೇಟ್ ಮಾಡೋದು ಯೇಸು ಕ್ರಿಸ್ತು ಗುದ್ದಲ್ಲಿ ಹೇಗ್ ಸಪರೇಟ್ ಮಾಡ್ತಾರೆ ಏನ್ರಿ ಏನ್ ಮಾಡಿದ ನೀವು ಬಿಡ್ರಿ ಅಂತ್ಯ ಕಾಲದಲ್ಲಿ ಏನು ಮಾಡ್ತೀನಿ ನನ್ನ ಒಂದು ಸುಗ್ಗಿ ಕಾಲದಲ್ಲಿ ಮಾಡ್ತೀನಿ ಸೇಬ್ ಕಳಿಸ್ತೀನಿ ಓದ ನೋಡಿದ್ದೀನಿ ಮತ್ತೆ ಹದಿಮೂರು ಇಪ್ಪತ್ತೊಂಬತ್ತು ಮೂವತ್ತು ಮ್ಯಾಥು ತರ್ಟಿನ್ ಚಾಪ್ಟರ್ ಟ್ವೆಂಟಿ ಆರಿಸಿ ತೆಗಿಯುವಾಗ ಅದರ ಸಂಗಡ ಗೋದಿಯನ್ನಲ್ಲಾದ್ರು ಕಿತ್ತೀರಿ ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು ನೋಡ್ರ ಯಾವ ಕಾಲಕ್ಕೆ ಹೇಳ್ತಾರಂತೆ ಸುಗ್ಗಿ ಕಾಲ ಹಂಗೆ ರೀ ಅಂತ ಹೇಳ್ತಾರೆ ಅಲ್ವ ಸುಗ್ಗಿ ಕಾಲದಲ್ಲಿ ಏನ್ ಮಾಡ್ತೀನಿ ಸಪರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳ ನಾವ್ ಇವಾಗ ಇರೋದು ಬಿತ್ತನೆ ಕಾಲನ ಸುಗ್ಗಿ ಕಾಲನ ಅಂತ ನೀವು ತಿಂಕ್ ಮಾಡಬೇಕು ಬಿತ್ತನೆ ಎರಡ್ ಸಾವಿರ ವರ್ಷದಿಂದ ಆಗೈತ್ರಿ ಆಗೋಯ್ತು ಎರಡ್ ಸಾವಿರ ವರ್ಷ ಆಯ್ತು ಇವತ್ತು ಬಿತ್ತನೆ ಆಟೈತ ಅಯ್ಯೋ ಇವಾಗ ಯುಗದ ಸಮಾಪ್ತಿಗೆ ಬಂದ್ಬಿಡಿದಿರಿ ನಾವು ಯುಗದ ಸಮಾಪ್ತಿಲಿರುವಂಥ ಎಲ್ಲ ಸೂಚನೆಗಳನ್ನ ಕಣ್ಮುಂದೆ ನಡೀತೆ ಯುದ್ಧಗಳಾಗೋದು ಭೂ ಆಗೋದು ಜಳಪಳಿ ಆಗೋದು ಇನ್ನ ನಾವು ಇದನ್ನ ಬಿತ್ತನೆ ಮಾಡ್ತೀನಿ ಕೂತ್ಕೊಂಡಿದ್ರೆ ನಮ್ಗಿಂತ ಮುಟ್ಟಾಳ್ರಿ ಯಾರಿಲ್ಲ ರೀ ಅದಕ್ಕೆ ಎಷ್ಟೋ ಜನ ಪಾಪ ಇವೆಲ್ಲ ಗೊತ್ತಿದ್ರು ಏನ್ ಮಾಡ್ತಾರೆ ಓ ಸುವಾರ್ಥಿ ಸುರ್ಥಿ ಅಂದ್ಬಿಟ್ಟು ಹಳ್ಳಿ ಹಳ್ಳಿಗಳ ಹೋಗ್ಬಿಟ್ಟು ಎಲ್ಲರನ್ನ ಕನ್ವರ್ಟ್ ಮಾಡೋದು ಏಸು ಸಿ ಎಷ್ಟು ಜನ ಕನ್ವರ್ಟ್ ಮಾಡಿದ್ರಪ್ಪ ಹಾ ಶಿಷ್ಯನರಾಗ ಮಾಡೋ ಅಂತ ಹೇಳಿದ್ರ ಕನ್ವರ್ಟ್ ಮಾಡೋ ಅಂತ ಹೇಳಿದ್ರ ಎಲ್ಲೈತೆ ಅಲ್ಲಿ ಇಲ್ವೇ ಇಲ್ಲ ಅಲ್ವರ ಏನು ಹೇಳ್ತಾರೆ ಕಿವಿ ಇದ್ದು ಕೇಳಲಿ ಕೇಳಕ್ ಆಸಕ್ತಿ ಇದ್ಯಾ ಹೇಳ್ರಿ ಅಷ್ಟೇ ಅಲ್ವರಾ ಆಮೇಲೆ ಏನ್ರಿ ಎಲ್ಲಾರ್ಗೂ ಹೋಗಿ ಹೇಳಿ ಅಂತಂದ್ರ ಎಸ್ ಖುಸಿ ಎಷ್ಟ್ರಿ ಹಳ್ಳಿಗೆ ಹೋಗ್ಬಿಟ್ಟು ಹೇಳ್ಕೊಂಬ್ರ ಏನ್ ಹೇಳ್ತಾರ ಬೈಬಲ್ನಲ್ಲಿ ಹಾ ನೀವು ನಾಯಿಗಳಿಗೆ ಏನ್ ಮಾಡಕ್ ಪವಿತ್ರವಾದದ್ದನ್ನ ಪವಿತ್ರವಾದಿ ಮುತ್ತುಗಳನ್ನ ಹಂದಿಗಳ ಮುಂದೆ ಏನ್ ಮಾಡಕೊಬಿಡಿ ನೀವು ಹ ಚಲಬೇಡಿ ಅಂತ ಹೇಳಲ್ಲ ಬೈಬಲ್ ನಲ್ಲಿ ಹಾ ಎಲ್ಲಾರ್ಗು ಹೇಳಿ ಅಂತ ಹೇಳ್ತಾರ ಹಾ ಓದಿಂತೀರಿ ಮತ್ತೆ ಹೇಳು ಆರು ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಳಿ ಬಿಟ್ಟಾವು ನೋಡಿದ್ರ ಸೀಳಿ ಬಿಟ್ಟಾವ್ ಇವಾಗ ಏನ್ ಮಾಡ್ತಾರೆ ಹೋಗಿ ಹೋಗಿ ಎಲ್ಲ ಹೋಗಿ ಹಿಂದೂಸ್ ಕೆಲ ಮುಸ್ಲಿಮ್ಸ್ ಕೆಲ ಹೇಳಿದ್ರು ಬಿಡ್ತಾರ ಸೀಳ್ ಬಿಡ್ತಾವೆ ಹೊಡಿತಾರೆ ಒದಕ್ ತಿಂತೀರ ದೇಶಕ್ಕೋಸ್ ಒದೇ ತಿಂದ್ರ ಏನಾದ್ರೂ ಎಸ್ಕೇಪ್ ಪಾತ್ರ ಇಲ್ವಾ ಹಾ ದೇವ್ರ ಮಕ್ಳು ಹಂಗೆ ಇರಬೇಕು ಒದೆ ಕೊಡ್ತಾರೆ ಅಂದ್ಬಿಡೋ ಧೈರ್ಯ ತಿನ್ನೋದಲ್ಲ ಓ ನಾ ಕ್ರಿಶ್ಚಿಯನ್ಗಾಗಿ ಹೇಳ್ತಾ ಇದ್ದೀನಿ ಅಂತ ಅದೆಲ್ಲ ಮುಟ್ಟಾಳ್ತಾನ ಅದರ ಏನ್ ಹೇಳ್ತಾರೆ ಹಿಂಗಿರ್ಬೇಕು ಅಂತಂದ್ರೆ ಪಾರ್ವಾಡ್ಗಳ ತರ ನಿಷ್ಕಪುಟರಾಗಿ ಪಾ ಸರ್ಪಗಳ ತರ ಏನಾಗಿರ್ಬೋದು ಮತ್ತೆ ಪೆದ್ರಾಗಿರಿ ಎಲ್ಲಾ ಹೇಳ್ ಬರಪ್ಪ ಅಂತಂದ್ರ ತಿನ್ನಕ್ಕೆ ಟೈಮ್ ಇದೆ ಇವಾಗಲ್ಲ ರೀ ಟೈಮ್ ಇವಾಗ ಅಂತ ಟೈಮ್ ಕುಯ್ಬೇಕು ಅಲ್ವರ ಎಲ್ಲಿ ಕುಯ್ಬೇಕು ಎಲ್ ಎಲ್ಲಿ ಕುಯ್ಬೇಕು ಎಲ್ಲಿ ನಾವ್ ಸುಗ್ಗಿ ಎಲ್ ಮಾಡ್ಬೇಕು ಹೋಗಿ ತಿರುಪತಿ ಎಲ್ಲ ಧರ್ಮಸ್ಥಳದಲ್ಲ ಎಲ್ಲಿ ಬಿತ್ತನೆ ಆಗೈತಿ ನೋಡ್ರಿ ಇದ್ದೇನೆ ಗೋಧಿ ಅಲ್ಲಿ ಮಾಡ್ಬೇಕು ಎಲ್ಲಿ ಆಗಿರೋದು ಬಿತ್ತನೆ ಮಸ್ಕ ಮೆಕಾಮದೀನ್ ಅಲ್ಲದಲ್ಲ ಎಲ್ಲಾಗಿರೋದು ಬಿತ್ತನೆ ಯಾರ್ ನಡುವೆ ಆಗಿರೋದು ಬಿತ್ತನೆ ಹ ಕ್ರೈಸ್ತವ್ರ ನಡುವೆನಾ ಇಲ್ಲ ಮುಸ್ಲಿಮ್ಸ್ ನಡುವೆ ಆಗಿರೋದು ಬಿತ್ತನೆ ಹ ದೇವ್ರ ವಾಕ್ಯದ ಬಿತ್ತನೆ ಆಗಿರೋದೇ ಸಭೆ ಅಲ್ಲ ಕ್ರೈಸ್ತವ್ರ ನಡುವೆನಾ ಅಥವಾ ಹಿಂದೂಸ್ ಮುಸ್ಲಿಮ್ಸ್ ನಡುವೆನಾಡುವೆ ನಡುವೆ ಕ್ರೈಸ್ತವ್ರ ನಡುವೆ ಇಲ್ಲೋ ಕೆಲಸ ಮಾಡ್ಬೇಕ್ರಿ ಪಾಪ ಎಷ್ಟೋ ಜನ ಕ್ರೈಸ್ತವ್ರಿಗೆ ವಾಕ್ಯನೇ ಗೊತ್ತಿಲ್ಲ ರೀ ಅದ್ರ ಎಷ್ಟು ಜನ ಇನ್ನೋಸೆಂಟ್ ಆಗೋ ನೋಡಿದ್ರಿ ಏನೂ ಗೊತ್ತಿಲ್ಲ ಅವ್ರಿಗೋಗಿ ಹೋಗಿ ಏನ್ ಮಾಡೋ ವಾಕ್ಯನ ಹೇಳ್ಕೊಡ್ಬೇಕ್ರಿ ಬಿಟ್ಬಿಟ್ಟು ಯಾರಿಗೂ ಗೊತ್ತಿಲ್ಲರು ಹೋಗ್ಬಿಟ್ಟು ಕನ್ವರ್ಟ್ ಮಾಡ್ಕೊಂತೀನಿ ಅಂತಂದ್ರೆ ಇವಾಗಲ್ಲಾ ಮಾಡಸನಾ ನೋಡಿ ಏಸ ನೋಡಿದ್ರಿ ಹ ಯಾರೋ ಒಬ್ರು ಸತ್ಯ ವಾಕ್ಯ ಕೇಳಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕಂತೆ ನೋಡಿ ವರ್ಡ್ ವಾಕ್ಯ ಹೋದ ಮತ್ತೆ ಹತ್ತನೇ ಅಧ್ಯಾಯ ಹದಿನಾಲ್ಕು ಮತ್ತೆ ಹದಿನಾರು ಅದಕ್ಕೆ ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಝಾಡಿಸಿ ಬಿಡಿರಿ ಹ್ಮ್ ಏನ್ ಮಾಡ್ತೀರಿ ಈ ಕೆಲರ ಏನ್ ಮಾಡ್ತಾರೆ ಸುವಾರ್ತಿಸ್ ಯಾರು ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಏನ್ ಧೂಳ್ ಜಾಡಿಸ್ತಾರ ಅವ್ರನ್ನೇ ಜಾಡ್ಸ್ಬಿಡ್ತಾರೆ ಆದ್ರ ನಿಮ್ ಮಗ ನೀವ್ ನಾಶ ಆಗೋತೀರ ನೀವ್ ನರ್ಕ ಕೂಡ ಅಂತ ಅಂದ್ಬಿಟ್ಟು ಅಲ್ದರ ಎಲ್ಲಪ್ಪ ಐತಾ ಎಸ್ ಕುಳದ ಹಂಗ ಹೇಳಬೋದಾ ಐತಿಲ್ಲ ಏಸು ಕ್ರಿಸ್ತ ನರ್ಕೋ ಶಾಪ್ ಹಾಕಬಿಡ್ಬ್ರಿ ಅಂತ ಅನ್ಬಿಟ್ಟು ಅವ್ರ ದಾರಿ ನೋಡ್ಸ್ಬಿಡ್ಬ್ರಿ ಅಗ್ನಿ ನರಕ ಹೋಗ್ತೀರ ಅಂತ ಹೇಳದ್ರ ಯೇಸು ಕ್ರಿಸ್ತು ನೋಡಿ ಏನ್ ಹೇಳ್ತಾರೆ ಹದಿನಾರು ವಾಕ್ಯ ಹಾಕಿ ನೋಡಿರಿ ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿ ಕೊಡುತ್ತೇನೆ ಹ್ಮ್ ಸರ್ಪಗಳಂತೆ ಜಾಣರು ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರಿ ನೋಡ್ರ ಇರಪ್ಪ ಜಾನರಾಗಿರಿ ಪಾರಿವಾಳಗಳಿರ್ಬೇಕಂತೆ ನಿಷ್ಕಪಟರಾಗಿ ಇನ್ನೋಸೆಂಟ್ ಆಗಿರಿ ಅಲ್ದರ ಅದಕ್ಕೆ ಒಂದ್ ಊರಿಗೆ ಹೋಗ್ತಾರೆ ಏಸು ಕಸ ಊಟ ಹಾಕ್ಬಿಡಲ್ಲ ಶಿಷ್ಯನ್ ಹೇಳ್ತಾರೆ ಅಗ್ನಿ ಕರ್ಬಿಡಣ್ಣ ದೇವ್ರೆ ಅಂತ ಹೇಳಿದ್ರೆ ಏಸು ಕಸ ಖಂಡಿಸ್ತಾರೆ ಅವಾಗ್ಯ ಖಂಡಿಸಿದಂತ ಅಂತ ಕರ್ತನೂ ನಮ್ದೇವ್ರನ್ನೆಲ್ಲ ನರಕ ಪ್ಲಾನ ಮಾಡಿತ್ತಾರೆ ಅಂಗಾರೆ ಏನಕ್ಕೆ ಎರಡೇ ಬರೀಕೆ ಸಾವಿರ ಆಳ್ವಿಕೆ ಮಾಡ್ಬೇಕ್ರಿ ಇವೆಲ್ಲಾ ಸತ್ಯಗಳಿಗೆ ಆಪೋಸಿಟ್ ಆಗಿರೋದು ಯಾರಪ್ಪ ಇವತ್ತು ಅಂದ್ರೆ ಯೇಸು ಕ್ರಿಸ್ತನ್ ಕಾಲದಲ್ಲಿ ಹಿಂಗೆ ಫರೀಸರು ಸರೀಸರು ಎಲ್ಲ ಕ್ರಿಸ್ತನ್ಗೆ ಆಪೋಸಿಟ್ ಆಗಿದ್ರು ಇವತ್ತು ಈ ನಿಜವಾದ ಸತ್ಯಕ್ಕೆ ಯಾರಪ್ಪ ಆಪೋಸಿಟ್ ಅಂತಂದ್ರೆ ಎಲ್ಲ ಬೋಧಕರು ಹೇಳದ್ರ ಹೇಳ ಎಲ್ಲರೂ ಅಂತಲ್ಲ ಕೆಲವು ಜನ ಏನಾಗ್ರು ಸಿಂಚನಾಗ ಕೆಲವು ಜನ ಏನಾಗಿದ್ದಾರೆ ವಾಕ್ಯೋಪದೇಶ ಪ್ರಕಾರ ಬೋಧನೆ ಮಾಡಿದ್ರಂತ ಎಷ್ಟೋ ವ್ಯಕ್ತಿಗಳು ನಿಜವಾದ ಸತ್ಯಕ್ಕೆ ಏನಾಗಿದ್ದಾರೆ ಇವತ್ತು ಆಪೋಸಿಟ್ ಆಗಿದ್ದಾರೆ ಅದರ ಅದಕ್ಕೆ ನೋಡ್ಬೇಕಾದ್ರೆ ಈ ವಾಕ್ಯನ ಕೇಳಿದ ರೀತಿಯಲ್ಲಿ ತಡೆ ಮಾಡೋದು ಯಾರಪ್ಪ ಅಂದ್ರೆ ಅವ್ರೆ ಆ ಕಾಲದಲ್ಲಿ ಏನ್ ಮಾಡಿದ್ರು ಜ್ಞಾನದ ಬಿಗಿತ್ಕೆಯನ್ನ ತೆಗೆದುಕೊಂಡಿದ್ರು ಇವ್ರಂತೂ ಹೋಗಲ್ಲ ಹೋಗೋರ್ಗೆ ಬಿಡಲ್ಲ ಅದೇ ರೀತಿ ಇವತ್ತು ಏನ್ ಮಾಡ್ತಾರೆ ಇವ್ರಿಗೂ ಹೋಗಲ್ಲ ಇವರು ವಾಕ್ಯ ಕೇಳಲ್ಲ ವಾಕ್ಯ ಕೇಳೋವ್ರಗೂ ಬಿಡೋದಿಲ್ಲ ಟೋಟಲ್ ಆಗಿ ಏನ್ ಮಾಡೋದು ಕನ್ಫ್ಯೂಸ್ ಏನ್ ಮಾಡೋದು ಬಿಟ್ಬಿಡೋದು ವಾಕ್ಯದ ಪಕ್ಕ ಕರೆಕ್ಟ್ ಆಗಿ ಏನ್ ಮಾಡೋದಿಲ್ಲ ರೀಸನ್ ಹೊಟ್ಟೆ ಮಾಡೋದಿಲ್ಲ ಜ್ಞಾನದ ಬಿಗಿತ್ಕೆಯ ರೀಸನ್ನೇ ಮಾಡ್ಬಾರ್ದ್ರಿ ಬುದ್ಧಿನೇ ಉಪಯೋಗಿಸ್ಬಾರ್ದು ತಿಳುವಳಿಕೆನೇ ಉಪಯೋಗಿಸಬಾರ್ದು ಲಿಟಿಲ್ ಬಿಟ್ ಆಫ್ ಕಾಮನ್ ಸೆನ್ಸೇ ಉಪ್ಯೋಗಿಸ್ಬಾರ್ದು ಆ ಏನು ಏನ್ಮಾಡ್ತಾರೆ ಜ್ಞಾನದ ಬೀಗಿನ್ ಅಂತ ಹೇಳಕ್ಬಿಟ್ಟ ಅದರ ಅದೇ ರೀತಿ ಕರ್ತನೇ ಪ್ರೀತಿ ಅನ್ಸೋ ಮೊದಲನೇ ಬರುವಿಕೆಯಲ್ಲಿ ಹೇಗಾಯ್ತು ಅದೇ ತರ ಎರಡನೇ ಬರುವಿಕೆಯಲ್ಲಿ ಅದಕ್ಕೆ ಏಸು ಕಸ್ತು ಇವಾಗ ಸುಗ್ಗಿ ಮಾಡ್ತಾವ್ರೆ ಎಲ್ಲಿ ಕೊಟ್ಟವ್ರೇ ಕೊಟ್ಟವ್ರೆ ಕೊಟ್ಟವ್ರ ಏಸು ಏಸುಕುಸುಂಗ್ ಆ ಕಾಲದಲ್ಲಿ ಹೆಂಗೆ ಕೇಳಿದ್ರು ಯಾರಪ್ಪ ನೀನು ನಿಂಗೆ ಯಾರು ಅಧಿಕಾರ ಕೊಟ್ಟರು ಅಂತ ಹೇಳ್ತಾರೆ ಈ ಕಾಲದಲ್ಲಿ ಹೆಂಗ್ ಕೇಳ್ತಾರೆ ಓ ನೀವೇನು ತೀಲಜಿ ಏ ತಿಯೋಲಜಿ ಓದಬೇಕು ಅಂತ ರೂಲ್ಸ್ ಇದೆಯಾ ಏಸುಕು ಓದಿದಿರಾ ತಿಯೋಲಜಿ ಸ್ಕೂಲ್ಗೆ ಹೋಗಿಲ್ಲ ಅವರು ಕಾಲೇಜ್ಗೆ ಹೋಗಿಲ್ಲ ಅವ್ರು ಮಾಡಿಲ್ವಾ ಎಲ್ಲ ಹೋದ್ರ ತಿಳಿಸಿ ಸರ್ಟಿಫಿಕೇಟ್ ಕೊಟ್ಕೊಂಡ್ರ ಎಲ್ಲೈತೆ ಬೈಬಲ್ ಕಾಲೇಜ್ ಎಷ್ಟು ಓಪನ್ ಮಾಡಿದ್ರು ಅವರು ಉಚಿತವಾಗಿಯೇ ಪಡ್ಕೊಂಡಿದ್ರೆ ಉಚಿತವಾಗಿ ಕೊಡಿ ಅಂತಂದ್ರು ಎಲ್ಲೈತೆ ಇವತ್ತು ಉಚಿತ ಅದರ ಉಚಿತವಾಗಿ ಎಂತರ ನಾವು ಪಡ್ಕೊಂಡಿದಿರಿ ನಾವು ದುಡ್ಡುಗಾಗಿ ಮಾರಾಟ ಮಾಡ್ತೀರಿ ಎಲ್ಲ ಬರೀ ದುಡ್ಡು ಆಗೋಯ್ತು ಇವತ್ತು ಅಂದ್ರ ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ ಸುಗ್ಗಿ ಮಾಡ್ಬೇಕು ಇವಾಗ ದೇವ್ರ ಕೆಲಸ ನೋಡಿ ಓದಿಂತೀನಿ ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರು ಬರ್ತದೆ ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾದನಿಗೆ ಭೂಮಿಯ ಮಾಗಿ ಒಣಗಿದೆ ಕೊಯ್ಯುವ ಕಾಲ ಬಂತು ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ ಎಂದು ಮಹಾ ಬಂದಿತ್ತರೆ ಇವಾಗ ಕುಯ್ಬೇಕು ಹೋಗ್ ಬಿತ್ತನೆ ಮಾಡೋದಲ್ರಿ ಅದಿಗೆ ಕುಯ್ಬೇಕಾರೆ ಕತ್ತಿ ಕತ್ತಿ ತೊಗೊಂಡು ಕುಯ್ದರೆ ಏನಾಗ್ತಾರೆ ಭೇದ ಭಾವಗಳು ಬಂದೇ ಬರ್ತದ್ರೆ ಆ ಮೊದಲೇ ಬರ್ಬೇಕು ಮೊರ ಇತ್ತು ಎರಡನೇ ಮರಕಿ ಕತ್ತಿ ಇದೆ ಕತ್ತಿ ಏನ್ರಿ ಇದ್ ಬಾಯಿ ಕತ್ತಿ ದೇವ್ರ ವಾಕ್ಯ ಮ್ಯಾಥ್ಯೂ ಚಾಪ್ಟರ್ ತರ್ಟಿ ಫೋರ್ ನೈನ್ ಕತ್ತಿ ಹೆಂಗಿದೆ ಅಂತೆ ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವ ಹುಟ್ಟಿಸುವುದಕ್ಕೆ ಬಂದೆನೆಂದು ನೆನಸಬೇಡಿರಿ ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ ಖಡ್ಗವನ್ನು ಹಾಕುವುದಕ್ಕೆ ಬಂದೆನು ಹೇಗಂದರೆ ಮಗನಿಗೂ ತಂದೆಗೂ ಮಗಳಿಗೂ ತಾಯಿಗೂ ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು ನೋಡ್ರ ಸತ್ಯ ಎಲ್ಲ ಭೇದವಾಗ್ ಬರ್ತಾರೆ ಗಂಡ ಇಂಟಿಗೆ ಬಂದ್ಬಿಡ್ತಾರೆ ಅತ್ತೆ ಸೊಸೆಗೆ ಬಂದ್ಬಿಡ್ತದೆ ಒಬ್ರು ಸತ್ಯ ಕೇಳ್ತಾರೆ ಒಬ್ರು ಸತ್ಯ ಕೇಳುವಾಗ ಏನಾಗ್ತಾರೆ ಫ್ರಿಕ್ಷನ್ ಹಾಗೆ ಆಗ್ತದ್ರಿ ಅಲ್ಲವರ ಸತ್ಯ ಇಬ್ಬಾಯಿ ಗತ್ತಿ ಅಷ್ಟು ಶಾರ್ಪ್ ಆಗಿದೆ ಯಾಕಂದ್ರೆ ಗೋಧಿನ ಮಾತ್ರ ಏನ್ ಮಾಡ್ತಾರೆ ಕುಯ್ತಾರೆ ಅಣೇಜಿನೆಲ್ಲ ಏನ್ ಮಾಡ್ತಾರೆ ಒಟ್ಟಿಗೆ ಸೇರಿಸ್ಬಿಟ್ಟು ಆರ್ದ್ರ ಅಂತ ಬೆಗಿಂಗಿ ಮೊದಲೇ ಬೆಂಗಿಂಗ್ ನಿಮ್ಗೆ ಆರ್ದ್ರ ಬೆಕಿಗ್ ಹಾಕಿದ್ರು ನಾಶ ಮಾಡಿದ್ರು ತರ ಇವಾಗ ಯಾರೆಲ್ಲ ಸತ್ಯ ಕೇಳಲ್ಲ ಅವರೆಲ್ಲ ಏನಾಗ್ತಾರೆ ಅವರೆಲ್ಲ ದೇವ್ರ ಕೋಪಕ್ಕೆ ಏನಾಗ್ತಾರೆ ಗುರಿ ಆಗ್ತದೆ ನರಕಿಕ್ ಏನು ಹೋಗಲ್ಲ ದೇವ್ರ ಕೋಪಕ್ಕೆ ಗುರಿ ಆಗಿ ಏನ್ ಮಾಡ್ತಾರೆ ಕೃಷ್ಣ ಆದ್ರಿ ಭೂಲೋಕ ರಕ್ಷಣೆಗೆ ಏನಾಗ್ತಾರೆ ಎದ್ದು ಬರ್ತಾರೆ ಅದ್ಗೆ ಸುಗಿ ಯಾರ ಮುಖಾಂತರ ಮಾಡುತ್ತಾರೆ ನಾನು ಅಂತ ಹೇಳ್ತಾರೆ ಅಂದ್ರೆ ದೇವದೂತಾರೆ ದೇವದೂತರು ಬರ್ತಾರ ಅಂದ್ರೆ ಇಲ್ಲ ರೀ ಮನುಷ್ಯನ ಸತ್ಯವೇದದಲ್ಲಿ ದೇವದೂತರ ಕರೀತಾರೆ ಯಾಕೆ ಹೇಗೆ ಅಂತಂದ್ರೆ ಇವಾಗ ಯೇಸ ಕಿಸು ಮೊದಲೇ ಮದುವೆ ದಾರಿ ಸಿದ್ಧ ಮಾಡಿರೋ ದೂತ ಯಾರು ಯಸ್ ಮನುಷ್ಯನ ದೇವದೂತನ ಕರೀತಾರೆ ಹೇಳ್ತಾರೆ ಸತ್ಯವೇದಲ್ಲಿ ದೇವ್ರ ವಾಕ್ಯನ ಯಾರೆಲ್ಲ ಸಾರ್ತಾರೋ ಅವರು ದೇವ್ರ ಮಕ್ಕಳು ಅವರು ದೇವ ದೂತರಾಗಿದ್ರಂತೆ ನೋಡಿ ಮಲಾಖಿ ಎರಡು ಏಳು ಮಲಾಖಿ ಎರಡನೇ ಅಧ್ಯಾಯ ವಾಕ್ಯ ಜ್ಞಾನಾನುಸಾರವಾಗಿ ಮಾತಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ ಅವನು ಸೇನಾಧೀಶ್ವರ ಯಹ್ವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು ಅವನ ಬಾಯಿನಲ್ಲಿ ಧರ್ಮೋಪದೇಶವನ್ನು ಕೇಳತಕ್ಕದ್ದು ಯಾರ ಬಾಯಿಂದ ದೇವರ ಧರ್ಮೋಪದೇಶ ಇದೆಯೋ ಅವರ ದೇವರ ದೂತರ್ರಿ ದೇವರ ಭಕ್ತರು ಅವರು ಅದರ ಇವ್ರ ಮುಖಾಂತರ ಏನ್ ಮಾಡೋದು ಅವ್ರ ಮಾತುಗಳನ್ನ ಮಾತಾಡಿ ದೇವ್ರ ಮಕ್ಳು ಏನ್ ಮಾಡೋದು ಸುಗ್ಗಿ ಕೆಲಸಗಳನ್ನ ಮಾಡೋದು ಅದರ ಸಪರೇಷನ್ ದ ಟ್ರೂತ್ ಫಾಲ್ಸ್ ಕ್ರಿಶ್ಚಿಯನ್ಸ್ ಫ್ರಮ್ ದ ಟ್ರೂ ಕ್ರಿಶ್ಚಿಯನ್ಸ್ ಇದು ಸ್ವಾರ್ಥ ಯುಗದ ಸುಗ್ಗಿ ಸರಿ ಇವಾಗ ನಾವೇನ್ ಮಾಡೋಣ ಮೂರು ದಿನ ಸುಗ್ಗಿ ಇದೆ ಕ್ರಿಸ್ತನ ಎರಡನೇ ಬರುವಿಕೆಲ್ಲಾಗುವಂತ ಸುದ್ದಿ ಅದರ ಇದೆಲ್ಲಪ್ಪ ಕೊಟ್ಟಿದೆ ಅಂದ್ರೆ ಮತ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೊಂದರಿಂದ ನಲ್ವತ್ತೊಂದನೇ ಮಾತುಗಳನ್ನ ಕೊಟ್ಟಿದೆ ಇದನ್ನ ಆಡಿಯೋ ಓದಿದಿರಿ ವಾಕ್ಯ ಇದ್ರು ನಿಮಗೆ ಸಂಕ್ಷಿಪ್ತವಾಗಿ ಸಾರಾಂಶ ಒಂದ್ ಎರಡು ಮೂರು ವಾಕ್ಯ ಓದಿ ಹೇಳ್ತೀನಿ ಮತ್ತೆ ಟ್ವೆಂಟಿ ಫೈವರ್ ಚಾಪ್ಟರ್ ಥರ್ಟಿ ಒನ್ ಇಂದ ಫಾರ್ಟಿ ಒನ್ ಫಸ್ಟ್ ತ್ರೀ ವರ್ಷ ಓದಿದಾರೆ ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು ನೋಡ್ರ ಕುರಿ ಮತ್ತೆ ಆಡುಗಳನ್ನ ಸಪರೇಟ್ ಮಾಡ್ತಾರೆ ಇದು ಯೇಸುಕ್ರಿಸ್ತು ಲಿಟರ್ ಅಲ್ಲ ಇದು ನಾವು ಆಡಿ ಕ್ಲಾಸಲ್ಲಿ ಓದಿದ್ರಿ ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ ಮುಖ್ಯವಾಗಿ ಹೇಳ್ಬಿಡ್ತೀನಿ ಅದರ ಸೊ ಅವಾಗ ಈ ಕುರಿಗಳನ್ನ ರೈಟ್ ಹ್ಯಾಂಡಿಗೆ ಸೇರಿಸ್ತಾರೆ ಆಡುಗಳನ್ನ ಲೆಫ್ಟ್ ಹ್ಯಾಂಡಿಗೆ ಸೇರಿಸ್ತಾರೆ ಅಂತಂದ್ರೆ ಏಸು ಕ್ರಿಸ್ತು ತನ್ನ ಬರುವಿಕೆ ಮಾಡುವಂತ ಕೆಲಸ ಅದಕ್ಕೆ ಹೇಳ್ತಾರೆ ಹೆಂಗ್ ಗೊತ್ತಾಗ ಹೆಂಗ್ ಮಾಡ್ತಾರೆ ಅಂತಂದ್ರೆ ಏನ್ರಿ ನಾನು ಹಸಿದಾಗಿದ್ದೆ ನೀನ್ ತಿನ್ನಕೇನ್ ಕೊಟ್ರಿ ಆಹಾರ ಕೊಟ್ರಿ ನಾನ್ ದಾಹವಾಗಿದೆ ಕುಡೀದಿಕ್ ನಮ್ಗೆ ಏನ್ ಮಾಡ್ರಿ ನೀರ್ ಕೊಟ್ರಿ ನಾನು ವಸ್ತ್ರ ಇಲ್ಲದವ್ನಾಗಿದ್ರೆ ನನ್ಗೆ ವಸ್ತ್ರ ಕೊಟ್ರಿ ನಾನ್ ಸೆರೆ ಮನೇಲಿ ಇದ್ದೆ ನೀ ಬಂದ ಏನ್ ಮಾಡಿದ್ರಿ ಭೇಟಿ ಮಾಡಿದ್ರಿ ನಾನು ಅನ್ಯನಾಗಿದ್ದೆ ನನ್ನ ಬಂದ್ ಏನ್ ಮಾಡಿದ್ರಿ ಸೀತಾರ ಮಾಡ್ದಂತಲ್ಲ ಹೌದ್ ಯಾವಾಗ್ ಮಾಡಿದ್ರೆ ದೇವ್ರ ಇವನ್ನೆಲ್ಲ ಕೇಳ್ಬೇಕ್ರೆ ಕನಿಷ್ಠನಾಗಿರಂತ ಒಬ್ಬ ಮನುಷ್ಯನ್ಗೆ ಮಾಡಿದ್ರೆ ಯಾರ್ಗ್ ಮಾಡ್ದಂಗೆ ನನಗ್ ಮಾಡ್ದಂಗೆ ಮಾಡ್ದ ನನ್ಗೆ ಎಷ್ಟೋ ಜನ ಏನ್ ತಿಳ್ಕೊಂಬತ್ತ ಇನ್ನ ಇವಾಗೇ ಮಾಡ್ಬೇಕು ಅಂತ ತಿಳ್ಕೊಂಬಿಟ್ಟು ಈ ಕೆಲ್ಸನೆಲ್ಲಾ ಇವಾಗೇ ಮಾಡಕ್ ಶುರು ಮಾಡ್ತಾರೆ ಜೈಲಿ ಮಿನಿಸ್ಟ್ರಿ ಮಾಡೋದು ಅನಾಥಾಶ್ರಮ ಓಪನ್ ಮಾಡೋದು ಹೋಮ್ ಫಾದರ್ ಏಜು ಮಾಡೋದು ಅದರ ಬಡತನದವ್ರಿಗೆ ಸಹಾಯ ಮಾಡೋದು ಅದರ ಊಟ ಎಲ್ದೋರಿಗೆ ಊಟ ಕೊಡೋದು ಅದರ ಕ್ರಿಸ್ಮಸ್ ಟೈಮಲ್ಲಿ ಏನು ಮಾಡೋದು ಎಲ್ಲರಿಗೂ ಬಟ್ಟೆಗಳನ್ನ ದಾನ ಮಾಡೋದು ಅದರ ಸರಿ ಈ ಕೆಲಸ ಯಾರು ಅಪ್ಪಸುಸು ದೇವ್ರ ಮಕ್ಕಳು ಯಾರು ಮಾಡಿದಾರ ಏಸು ಕಿಸು ಮಾಡಿದಾರ ಎಲ್ಲೂ ಮಾಡಿಲ್ಲ ರೀ ಅದರ ಹಾಗಾದರೆ ನಾವು ಏನು ಮಾಡಬೇಕು ಇದು ಯಾವಾಗ ಅನ್ವಯಿಸ್ತದೆ ಆ ವಾಕ್ಯನ ಒಂದ್ಸತಿ ಓದೋಣ ಮತ್ತಯ ಇಪ್ಪತ್ತೈದು ಮೂವತ್ತೊಂದು ಹ್ಞೂ ಮತ್ತ ಇಪ್ಪತ್ತೈದು ಮೂವತ್ತ ಇದಲ್ಲದೆ ಮನುಷ್ಯ ಕುಮಾರ್ನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಆಗ ಆಗೋದು ಯೇಸು ಎರಡನೇ ಬರುವಿಕೆಯಲ್ಲಿ ಈ ಕೆಲಸ ಆಗೋದು ಅಂದ್ರೆ ಎರಡನೇ ಬರುವಿಕೆಯಲ್ಲಿ ಲೋಕದಲ್ಲಿ ಸತ್ಯ ಪುನರ್ತನಕ್ಕೆ ಬರುವಂತ ಎಲ್ಲಾ ಜನಾಂಗದಲ್ಲಿ ತರ ಕ್ಯಾಟಗರಿ ಇರ್ತಾರೆ ಇದು ಇವಾಗ ಆಗಲ್ಲ ರೀ ಆದ್ರ ಮಹಿಮೆ ಸಿಂಹಾಸನ ಕೂತ್ಕೊಬೇಕಾಗಂತ ಕೆಲಸ ಅದು ಇವಾಗ ಆಗ್ತದ ಯೋಸ ಏನ್ ಮಾಡ್ರಿ ಇರ್ತೀನಿ ಅಲ್ಲರ ಅದ್ಗೆ ಹೇಳ್ತಾರೆ ಯೇಸು ಕ್ರಿಸ್ತು ಎರಡನೇ ಬರಿಕೆಲ್ ಬರ್ಬೇಕಾರೆ ಇಡೀ ಲೋಕ ಏನಾಗ್ತಾರೆ ಬರ್ತಾರೆ ಅದಕ್ಕೆ ಹೇಳ್ತಾರಲ್ಲ ಯೋಹನಾತ್ನೇ ಅಧ್ಯಾಯದಲ್ಲಿ ನನ್ನ ಒಂದು ಅಟ್ಟಿಗೆ ಸೇರಿದ್ರ ಅಂತ ಇನ್ನೊಂದು ಹಿಂಡಿದೆ ನೀವೆಲ್ಲ ಕುರಿಗಳು ಅಂತ ಹೇಳ್ತಾರೆ ಅದೇ ಇನ್ನೊಂದು ಏನಂದ್ರೆ ಹಿಂಡಿದೆ ಅದನ್ನ ನಾನು ಏನ್ ಮಾಡ್ಬೇಕು ಹಾ ಸೇರಿಸ್ಕೊಬೇಕು ಅಂತ ಹೇಳ್ತಾರೆ ಜನಗಳು ಲೋಕ ಲೋಕಜ್ಜನ್ಗಳು ಎಲ್ಲಾರು ಕುರಿಗಳ ತರ ಅವರ ಜನ ಹೆಂಗಿದ್ರೆ ಆಡುಗಳ ತರ ಇದಾರೆ ಏಸು ಕ್ರಿಸ್ತು ಎರಡನೇ ಬರಿಕೆಲ್ ಬರ್ಬೇಕಾರೆ ಇವ್ರಿಗೆ ಸತ್ಯಗಳನ್ನ ಕೊಡ್ತಾರೆ ಸತ್ಯಗಳನ್ನ ಕೊಟ್ಟಿದ್ಮೇಲೆ ಸತ್ಯದ ಅನುಸಾರವಾಗಿ ಯಾರು ನಡೀತಾರೋ ಅವ್ರಿಗೇನ್ ಮಾಡೋದು ಆ ಅವ್ರು ಕುರಿಗಳ ತರ ಗುಣಗಳನ್ನ ಬೆಳೆಸ್ಕೊಂಡ್ರೆ ಅವ್ರಿಗೆಲ್ಲ ಏನ್ ಮಾಡ್ತಾರೆ ನಿತ್ಯ ಜೀವ ಅದ್ರ ಯಾರು ಕುರಿಗಳ ತರ ಗುಣಗಳನ್ನ ಬೆಳೆಸ್ಕೊಳಲ್ವೋ ಅವ್ರ ಏನ್ರಿ ಆಡುಗಳ ತರ ಇರ್ತಾರೆ ಅಲ್ರ ಅದಕ್ಕೆ ಕ್ರಿಶ್ಚನ್ ರಾಜ್ಯಾಲ ಏನ್ರಿ ಎಲ್ಲಾರು ಎದ್ ಬರ್ತಾರ್ರಿ ಆದಾಮಿಂದ ಏಸುಕ ಎಡೆ ಬರಿಕೆ ಹೋಗು ಆರ್ ಸಾವಿರ ವರ್ಷ ಯಾವ ಮನುಷ್ಯ ಹುಟ್ಟಿದ್ರು ಅವರೆಲ್ಲ ಏನಾಗ್ತಾರೆ ಜೀವಂತವಾಗಿ ಏನಾಗ್ತಾರೆ ಎದ್ ಬರ್ತಾರೆ ಅಲ್ರ ಅವಾಗ ಜೀವಂತವಾಗಿ ಎದ್ ಬರ್ಬೇಕಾರೆ ಇವ್ರಿಗೆ ಏನಿರಲ್ಲ ವಸ್ತ್ರ ಇರಲ್ಲ ಆಹಾರ ಇರಲ್ಲ ದಾಹವಾಗಿರ್ತಾರೆ ಅಂದ್ರ ಏನಿದು ವಸ್ತ್ರ ಏನಿದೆ ಆಹಾರ ಅಂತ ಹೇಳ್ಬೇಕಾರೆ ನೀತಿಯ ವಸ್ತ್ರ ಇರಲ್ಲ ನೀತಿಯ ವಸ್ತ್ರ ಏನ್ ಮಾಡ್ಬೇಕು ಅವ್ರಿಗೆ ಕೊಡ್ಬೇಕು ಆಹಾರ ಆಹಾರ ಏನ್ರಿ ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದ್ಕೋದಿಲ್ಲ ಮತ್ತೆ ನಾಲ್ಕು ನಾಲ್ಕು ಕೇಳ್ತಾರಲ್ಲ ಹಕ್ಕೆ ಕೊಡ್ಬೇಕು ಅವ್ರಿಗೆ ದಾಹ ಅಂತಂದ್ರೆ ಜೀವಕರವಾದಂತ ಜಲ ಆ ಜಲಕ್ಕೆ ಏನ್ ಮಾಡಿಸ್ಬೇಕು ಇವನ್ನ ನಡೆಸ್ಬೇಕ್ರಿ ಅಂದ್ರ ಇದೇ ಊಟ ಮತ್ತೆ ನೀರು ಅಂತಂದ್ರೆ ಆಮೇಲೆ ವಸ್ತ್ರ ಆ ನೀತಿಯ ವಸ್ತ್ರ ನಮ್ಗೆಲ್ಲ ಏನ್ ಮಾಡೋದು ನೀತಿ ವಸ್ತ್ರ ಕೊಟ್ಟಾರೆ ಏಸುಗುಸು ಅಂಗೀಕಾರ ಮಾಡಿದ್ರಿ ನಮ್ಗೆ ಯಾರೋ ಒಬ್ರು ಹೇಳೋದು ಅದಕ್ಕೆ ನಾವ್ ತಿಳ್ಕೊಂಡಿದಿರಿ ಅದಕ್ಕೆ ಕ್ರಿಸ್ತನ್ ರಾಜ್ಯ ಮತ್ತೊಬ್ರಿಗೆ ಏನ್ ಮಾಡ್ಬೇಕು ಹೇಳೋದು ಇವಾಗ ಹೇಳದ್ ಕೇಳೋದ್ ಆಗುತ್ತಾ ಶೇತನ ಬಿಟ್ಬಿಟ್ಟವ್ರೆ ಶೇತನ ಕಟ್ಟಕ್ ಹೇಳ್ತಾರೆ ಕ್ರಿಸ್ತನ್ ಅವಾಗ ಎಲ್ಲಾರು ಕೇಳ್ತಾರ್ರಿ ಚಿಕ್ಕವ್ರಿಂದ ಬಂದ್ಕೊಂಡು ದೊಡ್ಡವ್ರು ಎಲ್ಲಾರು ಯಾವ ಜ್ಞಾನವನ್ನು ಅಂತ ಹೇಳ್ತಾರಲ್ಲ ಬೈಬದಲ್ಲಿ ಅವಾಗ ನೀತಿ ವಸ್ತ್ರ ಕೊಟ್ರೆ ಎಲ್ಲಾರು ಏನ್ ಮಾಡ್ತಾರೆ ಅಂಗೀಕಾರ ಮಾಡಿ ಕ್ರಿಸ್ತನ ಮಾರ್ಗದಲ್ಲಿ ಏನ್ ಮಾಡ್ತಾರೆ ನಡೀತಾರೆ ಇವಾಗ ನಮ್ಮ ನೀತಿ ವಸ್ತ್ರ ಹೆಂಗಿದೆ ಏಷ್ಯಾ ಅರವತ್ತೊಂದು ಹತ್ತಲ್ಲಿ ಹೇಳದ್ ಚಿಂದಿ ಬಟ್ಟೆ ತರ ಇದೆ ಅದರ ಅವ್ರ್ ಹೆಂಗಿದಂತೆ ಅದರ ನೀತಿ ವಸ್ತ್ರ ಆಮೇಲೆ ಸರಿ ಮನೆ ಏನ್ರಿ ಮರಣದ ಸರಿ ಮನೆ ಎಷ್ಟೋ ಜನ ಏನಂತಾರೆ ಸಮಾಜದಲ್ಲಿ ಮಲ್ಗೋರ್ ನೋಡ್ತೀನಿ ಆ ಸತ್ತೋರಲ್ಲೇ ಎದ್ ಬರೋಕೆ ನಾವೇ ಮಾಡಕು ಪ್ರಾರ್ಥನೆ ಮಾಡ್ಬೇಕು ಅಲ್ದರ ಆ ಸಮಾಧಿ ತಾನೆ ನಡ್ಕದಲ್ಲಿ ಹೋಗ್ಬಿಟ್ರಿ ಅಂತಾನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಕಲೆ ಈ ಗುಣ ಕ್ರಿಸ್ತನ್ ರಾಜ್ಯದಲ್ಲಿ ಯಾರ ನೋಡ್ತಾರೋ ಅವರೇ ದೇವ್ರ ಮಕ್ಳಾಗ್ ಕುರಿಗಳ ತರ ಅದರ ಅದಕ್ಕೆ ನೋಡ್ಬೇಕ್ರೆ ಅವ್ರಿಗೆಲ್ಲಾ ಏನ್ ಶಿಕ್ಷೆ ಕೊಡ್ತಾರೆ ಕುರಿಗಳ ತರ ಇಲ್ದಿರೋರಿಗೆ ಹೋದಾಗ ನೋಡಿನಿ ಇಲ್ಲಿ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ನಾನು ಹಸಿದಿದ್ದೆನು ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಬಾಯರಿದ್ದೇನು ಓಕೆ ಒಂದ್ ನಿಮಿಷ ಬ್ರದರ್ ಇದು ನೋಡ್ಬೋಣ ಸೊ ಲೋಕಾದಿಂದ ಸಿದ್ಧ ಮಾಡಿದಂತ ರಾಜ್ಯವನ್ನ ತಗೊಳ್ಕೊಳ್ಳಿ ಅಂತ ಹೇಳ್ತಾರೆ ಪರ್ಲಕ್ ಬನ್ನಿ ಅಂತ ಹೇಳ್ತಾರ ರಾಜ್ಯ ಎಲ್ಲಿ ಸಿದ್ಧ ಮಾಡಿದ್ದ ಭೂಲೋಕ್ತಾನೆ ನೀನ್ ರಾಜ್ಯ ಒಬ್ಬರದು ಹಾಗೆ ನಿನ್ ಚಿತ್ತ ಪರ್ಲಕ್ ಬೇಕಾದ್ರೆ ಭೂಲೋಕ್ತಾನೆ ಆಗ್ಲಿ ಒಳ್ಳೆ ಆ ರಾಜ್ಯನ ಮನುಷ್ಯನ್ ಕೊಡ್ತಾರಂತೆ ಅದರ ಸರಿ ವಾಕ್ಯದ ಪ್ರಕಾರ ನಡೆದಿರೋರ್ಗೆ ಆಡ್ಗಳಿಗೆ ಏನ್ ಕೊಡ್ತಾರೆ ಶಿಕ್ಷೆ ಅದನ್ನ ಓದ್ಬಿಡೋಣ ಮ್ಯಾಥ್ಯೂ ಟ್ವೆಂಟಿ ಫೈವ್ ಫಾರ್ಟಿ ಒನ್ ಬದರ್ ಅದಕ್ಕೆ ಅರಸನು ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೆ ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಮತ್ತೆ ನಿತ್ಯ ಬೆಂಕಿ ಪ್ರಕಟನೆ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಓದಿವಿರಿ ಇದು ಎರಡನೇ ಮರಣ ಓದುವುದರ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಆಮೇಲೆ ಮೃತ್ಯ ಬೆಂಕಿಯ ಕರೆಗೆ ದೊಬ್ಬಲ್ಪಟ್ಟವು ಬೆಂಕಿಯ ಕರೆಯೇ ಮರಣವು ಈ ಬೆಂಕಿಯ ಕೆರೆಯೇ ಎರಡನೇ ಸೆಕೆಂಡ್ ಮರಣಕ್ಕೆ ಆಗ್ತಾರೆ ಅಂದರೇ ದೇವರು ಆಗ್ನಿಯಲ್ಲಿ ಉಳಿಸ್ಕೊಂಡು ನರಕದಲ್ಲಿ ಹಾಕಿ ವೇದನೆ ದೇವರಿಗೆ ಏನು ಪ್ರಯೋಜನ ಅವನ್ನ ಸೇತನ ಉಳಿಸಿಕೊಂಡು ದೇವರಿಗಿನ ಪ್ರಯೋಜನ ಇದೆಯಾ ಅದೇತ್ರ ನೋಡಿ ಸೇತನ ಮತ್ತೆ ಬಿದ್ದೋಗಿರ ಹೆಂಗೆ ಹೆಂಗಿ ನಾಶ ಮಾಡ್ತಾರೋ ಅದೇತ್ರ ದೇವ್ರ ಆಕೆ ಯಾರು ವಿದ್ಯರಾಗಿರೋಲ್ಲೋ ಮೂರನೇ ಸುಗ್ಗಿಯಲ್ಲಿ ನಾಶ ಮಾಡ್ತಾರೆ ಆದ್ರೆ ಯಾರು ದೇವ್ರ ವಿದ್ಯೆರಾಗಿತ್ರು ಭೂಲೋಕನ ಸ್ವಾಧೀನ ಮಾಡ್ಕೊಳಕೆ ಭೂಲಕು ರಾಜ್ಯನೇ ಮಾಡ್ತಾರೋ ಒಪ್ಪಿಸ್ಕೊಡ್ತಾರೆ ಸೊ ಈ ರೀತಿ ಮೂರು ಸುಗ್ಗಿ ಮೂರು ಯುಗದ ಅಂತ್ಯದಲ್ಲಿ ನಡೆಯುವಂಥದ್ದು ಮೊದಲನೇ ಸುಗ್ಗಿ ಹೋದ್ಯದ ಯುಗ ಅಂತ್ಯದಲ್ಲಿ ಎರಡನೇ ಸುಗ್ಗಿ ಸ್ವಾರ್ಥ ಯುಗದ ಅಂತ್ಯದಲ್ಲಿ ಮೂರನೇ ಸುಗ್ಗಿ ಕೃಷ್ಣ ರಾಜ್ಯದ ಅಂತ್ಯದಲ್ಲಿ ನಡೆಯುವಂಥದ್ದು ಸುಗ್ಗಿ ಅದರ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ಈ ಒಟ್ಟಾರೆ ಮೂರು ಸುಗ್ಗಿರಿ ಭೂಮಿನೇನ್ ಮಾಡ್ತಾರೆ ದೇವರು ಫಿಲ್ಟರೇಷನ್ ಮಾಡುವಂತ ಕೆಲಸ ಅದರ ಅಂದ ದೇವ್ರ ವಾಕ್ಯಗಳನ್ನ ಆಶೀರ್ಸ್ಲಿ ಮುಂದಿನ ವಾರ ಪವಿತ್ರಾತ್ಮ ಬಗ್ಗೆ ಪಾಠ ಇರ್ತಾರೆ ಸೊ ದಯವಿಟ್ಟು ಎಲ್ಲರೂ ಕರೆಕ್ಟ್ ಆಗಿ ಸ್ವಲ್ಪ ಎಂಟು ಗಂಟೆಗೆ ಬಂದ್ರೆ ತುಂಬಾ ಅಂಶಗಳನ್ನ ನೋಡಕ್ಕೆ ಅನುಕೂಲ ಆಗ್ತಾರೆ ಓಕೆ ದೇವ್ರ ವಾಕ್ಯಗಳನ್ನ ಆಶೀರ್ಸ್ಲಿ ಆ